ಇನ್ನೊಂದು ಓಕೆ ಸರ್. ಆಗ್ತಾ ಇದೆ, ಆಗ್ತಾ ಇದೆ. ಓಕೆ. ಓಕೆ ಸೊ ನಾನು ಸ್ಕ್ರೀನ್ ನ ಶೇರ್ ಮಾಡ್ತಾ ಇದ್ದೀನಿ ಸರ್ ನಿಮಗೆ. ಓಕೆ ಸೊ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಸರ್, ಮೊಬೈಲ್ ಸ್ಕ್ರೀನು. ಹೌದು ಸರ್. ಓಕೆ ಸೊ ಬೇಸಿಕಲಿ ಇದು ನಮ್ಮ ಪರ್ಟಿಕ್ಯುಲರ್ ಅಪ್ಲಿಕೇಶನ್, ಇಲ್ಲಿ ಯುಲೋ ನೋಟ್ಸ್ ಅಂತ ಇದೆ ಅಲ್ವಾ, ಅದು ಅಪ್ಲಿಕೇಶನ್ ನಮ್ದು. ಈಗ ನೀವು ಪ್ರೆಸೆಂಟ್ ಆಗಿ ಏನ್ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಸ್ಕೂಲ್ ಅಲ್ಲಿ, ಅಂದ್ರೆ ಕಳ್ಸಕ್ಕೆ ಅಥವಾ ಆನ್ಲೈನ್ ಕ್ಲಾಸ್ ಮಾಡಕ್ಕೆ ಯಾವ ತರ ಯೂಸ್ ಮಾಡ? ಜೂಮ್ ಮೀಟಿಂಗ್ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ಸರ್, ಫರ್ದರ್ ಈ ತರದ್ ಯಾವುದೂ ಇಲ್ಲ ಸರ್. ಓಕೆ, ಜೂಮ್ ಮೀಟಿಂಗ್ ಯೂಸ್ ಮಾಡ್ತಾ ಇದ್ದೀರಾ. ಈಗ ಏನಾದರೂ ಮೆಸೇಜ್ ಏನಾದರೂ ಕಳಿಸ್ಬೇಕಂದ್ರೆ ಅದ್ರ ಲಿಂಕ್ ಎಲ್ಲ ನೀವು ವಾಟ್ಸಪ್ ಅಲ್ಲಿ ಕಳಿಸ್ತಿದ್ರಲ್ವಾ? ಸರ್ ಓಕೆ ಸೊ ಬೇಸಿಕಲಿ ಸರ್ ಇಲ್ಲಿ ಏನಾಗ್ತಿ, ಇಲ್ಲಿ ಏನಾಗಿದೆ ಅಂತಂದ್ರೆ ನಾವು ಒಂದು ಆ್ಯಪ್ ನ ಬಿಲ್ಡ್ ಮಾಡಿದ್ವಿ, ವಿಚ್ ವಿಲ್ ಬಿ ಯೂಸ್ಫುಲ್ ಫಾರ್ ಕಮ್ಯುನಿಕೇಶನ್ ಅಂಡ್ ನಿಮ್ಗೆ ಆನ್ಲೈನ್ ಕ್ಲಾಸ್ ಮಾಡ್ಬೋದು, ಅಸೈನ್ಮೆಂಟ್ಸ್ ಕಳಿಸ್ಬೋದು, ಮತ್ತೆ ಅಟೆಂಡೆನ್ಸ್ ಅಂತೂ ಇದ್ದೇ ಇರುತ್ತೆ ಆನ್ಲೈನ್ ಕ್ಲಾಸಸ್ ಅಲ್ಲೇ. ಇನ್ನೊಂದು ಏನೊಂದು ಆಪ್ಷನ್ ಅಂದ್ರೆ ನಿಮ್ಗೆ ಇಲ್ಲಿ ಇದರ ಜೊತೆಗೆ ಎಕ್ಸ್ಟ್ರಾ ಕರಿಕುಲಮ್ ಆಕ್ಟಿವಿಟೀಸ್ ಲೈಕ್ ಇಂಗ್ಲಿಷ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇದೆ, ಇಂಗ್ಲಿಷ್ ಲರ್ನಿಂಗ್ ಅಂಡ್ ಪ್ರಾಕ್ಟೀಸ್ ಪ್ರೋಗ್ರಾಮ್, ಅದರಲ್ಲಿ ಒಂದು ಇನ್ ಬಿಲ್ಟ್ ಇಂಗ್ಲಿಷ್ ಕಂಟೆಂಟ್ ಇರುತ್ತೆ. ಸೊ ಅದನ್ನ ರೀಡ್ ಔಟ್ ಮಾಡೋದು ಅಥವಾ ಪ್ರಾಕ್ಟೀಸ್ ಮಾಡೋದು ಇಂಗ್ಲಿಷ್ ಮೇಲೆ, ವಿಚ್ ಇಸ್ ಲೈಕ್ ಗ್ರಾಮರ್ ಪ್ರಾಕ್ಟೀಸ್, ಲೈಕ್ ಸ್ಪೋಕನ್ ಇಂಗ್ಲಿಷ್ ಆಗಿರ್ಲಿ, ಅವ್ರದ್ದು ಇಂಗ್ಲಿಷ್ ಸ್ಕಿಲ್ ನ ಇಂಪ್ರೂವ್ ಮಾಡುತ್ತೆ ಇದರಲ್ಲಿ ಮಕ್ಕಳದು, ಓಕೆ ಅದನ್ನ ಅಟೆಂಡ್ ಮಾಡ್ಬೋದು. ಆಮೇಲೆ ಇದರಲ್ಲಿ ನಮ್ದು ನಮ್ಮ ಕಡೆಯಿಂದ ಆನ್ಲೈನ್ ಹಾಬಿ ಕ್ಲಾಸಸ್ ಕೂಡ ನಡೆಯುತ್ತೆ, ಲೈಕ್ ಕ್ರಾಫ್ಟ್ ಕ್ಲಾಸಸ್, ಆಡಿಯೋ ಲೈಕ್ ಆರ್ಟ್ ಕ್ಲಾಸಸ್, ತುಂಬಾ ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ. ಸೊ ಯಾರಾದ್ರೂ ಮಾಡಿದ್ರೆ ಜಾಯಿನ್ ಆಗ್ಬೋದು, ಫ್ರೀ ಕ್ಲಾಸಸ್, ಅದು ಓಕೆ. ಚಾರ್ಜಸ್ ಏನಿರಲ್ಲ. ಮತ್ತೆ ಇದರ ಜೊತೆಗೆ ಸ್ಟೋರೀಸ್, ಆಮೇಲೆ ಕ್ವಿಜಸ್ ಅದೆಲ್ಲ ಅಟೆಂಡ್ ಮಾಡ್ಬೋದು, ವಿಚ್ ಇಸ್ ಲೈಕ್ ಇನ್ ಬಿಲ್ಟ್ ಆಗಿರುತ್ತೆ ಅದರಲ್ಲಿ. ಸೊ ಬೈ ಒನ್ ಬೈ ಒನ್ ನಿಮ್ಗೆ ಈಗ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ಇದು ನಮ್ಮ ಅಪ್ಲಿಕೇಶನ್, ನೀವು ಓಪನ್ ಮಾಡಿದ ತಕ್ಷಣ ಇದು ನಿಮ್ದು ಹೋಮ್ ಪೇಜ್. ಸೊ ಓಕೆ. ಇಲ್ಲಿ ಏನಾಗಿದೆ, ಎಲ್ಲ ಕ್ಲಾಸಸ್ ಎಲ್ಲ ಎಲ್ಲ ಆಲ್ರೆಡಿ ಕ್ರಿಯೇಟ್ ಆಗಿದೆ, 58 2B ಅಂದ್ರೆ ಎಲ್ಲ ಕ್ಲಾಸಸ್ ಎಲ್ಲ ಆಲ್ರೆಡಿ ಫಾರ್ಮ್ ಆಗಿದೆ. ಇದ್ರಲ್ಲಿ ನಾವು ಕಮ್ಯುನಿಕೇಶನ್, ಈಗ ನಿಮ್ ಫಸ್ಟ್ ನಿಮ್ಗೆ ಯಾವ್ಯಾವ ಫೀಚರ್ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಟ್ಸ್ ಅಂತ ಇದೆ, ನೋಟ್ಸ್ ಅಂದ್ರೆ ಕಮ್ಯುನಿಕೇಶನ್, ಅಟೆಂಡೆನ್ಸ್ ಇದೆ, ಯುಲೋ ಸ್ಪೀಕ್ ಅಂತಂದ್ರೆ ಅದೇ ನಿಮ್ದು ಆನ್ಲೈನ್ ಟೀಚಿಂಗ್ ಇಂಗ್ಲಿಷ್ ಇಂಗ್ಲಿಷ್ ಲರ್ನಿಂಗ್ ಅಂಡ್ ಪ್ರಾಕ್ಟಿಸಿಂಗ್ ಪ್ರೋಗ್ರಾಮ್ ಇದೆಲ್ಲ ಅದ್ರ ಮೇಲೆ. ಓಕೆ. ಮತ್ತೆ ಅಸೈನ್ಮೆಂಟ್ ಅಂತಂದ್ರೆ ಟೀಚರ್ ಅಸೈನ್ಮೆಂಟ್ಸ್ ಕಳಿಸ್ಬಹುದು ಸ್ಟೂಡೆಂಟ್ಸ್ ಗೆ, ಓಕೆ. ಸ್ಟೂಡೆಂಟ್ಸ್ ಅದನ್ನ ನೋಡ್ಬಿಟ್ಟು ವಾಪಸ್ ಕಳಿಸ್ಬಹುದು ಟೀಚರ್ ಗೆ. ಓಕೆ. ಸೊ ಅದನ್ನ ಟೀಚರ್ ಅದನ್ನ ಕರೆಕ್ಷನ್ ಮಾಡಿ ಇಮಿಡಿಯೇಟ್ ಆಗಿ ಕಳಿಸ್ಬಹುದು. ಬಟ್ ಇಲ್ಲಿ ವಾಟ್ಸಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನೀವು ಟೀಚರ್ ಒಂದು ಹೋಮ್ವರ್ಕ್ ಕಳಿಸ್ತಾರೆ ಫೋಟೋ ತೆಗೆದು, ಓಕೆ. ಆಮೇಲೆ ಅಲ್ಲಿ ಒಂದು 20 ಮೆಂಬರ್ಸ್ ಇದ್ರೆ ಅವ್ರೆಲ್ಲ 20 ಮೆಂಬರ್ಸ್ ಆ ಟೀಚರ್ ಕಳಿಸ್ತಾರೆ ಫೋಟೋಸ್ ನ. ಸೊ ಟೀಚರ್ ಏನ್ ಮಾಡ್ಕೋಬೇಕು, ಎಲ್ಲ ಫೋಟೋಸ್ ನ ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟ್. ಓಕೆ. ಅದೆಲ್ಲ ಅವ್ರ ಗ್ಯಾಲರಿಲಿ ಇರುತ್ತೆ. ಮತ್ತೆ ಅಲ್ಲಿ ಟೀಚರ್ಗೆ ಟ್ರ್ಯಾಕ್ ಮಾಡಕ್ ಆಗಲ್ಲ, ಯಾರು ಸ್ಟೂಡೆಂಟ್ ಸಬ್ಮಿಟ್ ಮಾಡಿದ್ದಾರೆ ಮಾಡಿಲ್ಲ, ಅದೆಲ್ಲ ಅವರಿಗೆ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಇಂಡಿವಿಜುವಲ್ ಆಗಿ ಹೋದ್ರೆ. ಓಕೆ ಅದನ್ನ ನಾವು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು ಇಲ್ಲಿ ಅಸೈನ್ಮೆಂಟ್ಸ್ ಅಲ್ಲಿ. ಓಕೆ ಸರ್. ಆಮೇಲೆ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಅಂತ ಆಪ್ಷನ್ಸ್ ಇದೆ ಇದ್ರಲ್ಲಿ, ವಿಚ್ ಇಸ್ ಕನೆಕ್ಟೆಡ್ ತ್ರೂ ಜೂಮ್ ಅಪ್ಲಿಕೇಶನ್. ಅಂದ್ರೆ ನಾವು ಜೂಮ್ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದೀವಿ, ನೀವು ಆಲ್ರೆಡಿ ಜೂಮ್ ಯೂಸ್ ಮಾಡ್ತಿರೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಇಲ್ಲಿ. ಓಕೆ. ಯಾಕಂದ್ರೆ ನಾವು ಕನೆಕ್ಟೆಡ್ ವಿತ್ ಯುಲೋ ಮಾಡಿದ್ರೆ ಆಲ್ ಅಂದ್ರೆ ಮೆಸೇಜ್ ಏನು ನಿಮ್ಗೆ ಏನ್ ಮಾಡ್ತಾ ಇದೀರ ಜೂಮ್ ಅಲ್ಲಿ ಫೀಚರ್ಸ್ ಅದೆಲ್ಲ ಸೇಮ್, ಬಟ್ ನಿಮ್ಗೆ ಕನೆಕ್ಟೆಡ್ ತ್ರೂ ಯುಲೋ, ಓಕೆ. ಅದ್ರಲ್ಲಿ ನಿಮ್ಗೆ ಕಂಟ್ರೋಲ್ ಸಿಗುತ್ತೆ. ನಾವು ಲಿಂಕ್ಸ್ ಎಲ್ಲ ಏನು ಕಳಿಸಲ್ಲ ಪೇರೆಂಟ್ಸ್ ಗೆ, ಇಲ್ಲೇ ಯುಲೋದಲ್ಲೇ ಜಾಯ್ನ್ ಅವ್ ಅಂತ ಇರುತ್ತೆ. ಜಾಯ್ನ್ ಅವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಜೂಮ್ ಅಲ್ಲಿ ಓಪನ್ ಆಗುತ್ತೆ. ಓಕೆ. ಆಮೇಲೆ ನಿಮ್ಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ಇದೆ, ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ಇದರಲ್ಲಿ. ಸೊ ಈಗ ನಾನು ಫಸ್ಟ್ ಆನ್ ಒನ್ ಬೈ ಒನ್ ಹೋಗ್ತೀನಿ ನೋಟ್ಸ್ ಗೆ. ಸೊ ನೋಟ್ಸ್ ಅಂದ್ರೆ ಕಮ್ಯುನಿಕೇಶನ್, ಇಲ್ಲಿ ನಿಮ್ಗೆ ಎಲ್ಲ ಕ್ಲಾಸ್ ಕೇಳಿಸ್ತಿಲ್ಲ ಸರ್. ಹಲೋ, ಕೇಳಿಸ್ತಾ ಇಲ್ಲ ಸರ್. ಸರ್ ಇವಾಗ ಕೇಳಿಸ್ತಾ ಇದೆಯಾ? ಹಾಂ, ಓಕೆ ಓಕೆ ಸರ್. ಓಕೆ ಸರ್, ನೋಟ್ಸ್ ಇಂದ ಸ್ಟಾರ್ಟ್ ಮಾಡಿ ಸರ್. ಅದು ಹಾಂ, ಓಕೆ. ಮತ್ತೆ ವಾಯ್ಸ್ ಬ್ರೇಕ್ ಆಯ್ತು ಸರ್, ವಾಯ್ಸ್ ಇಲ್ಲ, ಬರ್ತಾ ಇಲ್ಲ ನಿಮ್ದು. ಹಲೋ, ಹಾ ಸರ್, ಅದು ವಾಯ್ಸ್ ಕೇಳಿಸ್ತಾ ಇಲ್ಲ ನಿಮ್ದು. ಕೇಳಿಸ್ತಾ ಇಲ್ವಾ? ಹಾ, ಇವಾಗ ಕೇಳಿಸ್ತಾ ಇದೆ ಸರ್. ಓಕೆ. ಮತ್ತೆ ಮತ್ತೆ ಹೋಯ್ತು ಸರ್ ವಾಯ್ಸ್, ಇದು ಕ್ಲಿಯರ್ ಆಗಿ ಬರ್ತಾ ಇಲ್ಲ. ನೀವು ಅದು ಶೇರ್ ಮಾಡಿ ತಗೊಂಡು ವಾಯ್ಸ್ ಹೋಗ್ತಾ ಇದೆ ನಮ್ದು, ನಿಮ್ದು ಹೋಗ್ತಾ ಇದೆ. ಸರ್ ಇವಾಗ ಕರೆಕ್ಟ್ ಆಗಿದೆಯಾ? ಹಾ, ಇವಾಗ ಕರೆಕ್ಟ್ ಇದೆ ಸರ್. ನೆಕ್ಸ್ಟ್ ಸ್ಕ್ರೀನಿಗೆ ಜಂಪ್ ಆದ ತಕ್ಷಣ ನಿಮ್ದು ಹೋಗುತ್ತೆ. ಒಂದು ಸೆಕೆಂಡ್.
ಒಂದ್ಸಲ ನಾನು ಸ್ಕ್ರೀನ್ ಶೇರ್ ಸ್ಟಾಪ್ ಮಾಡ್ತೀನಿ. ಓಕೆ, ಇವಾಗ ಕರೆಕ್ಟ್ ಆಗಿದೆಯಾ? ಹಾ ಸರಿ, ಕರೆಕ್ಟ್ ಇದೆ. ಓಕೆ, ಸೊ ಬೇಸಿಕಲಿ ಇಲ್ಲಿ ನಿಮ್ಗೆ ನೋಟ್ಸ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲಾ ಕ್ಲಾಸಸ್ ಎಲ್ಲ ಫಾರ್ಮ್ ಆಗಿದೆ ಆಲ್ರೆಡಿ. ಸೊ ಇಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಆಪ್ಷನ್ಸು ಇದೆ, ಮತ್ತೆ ಹೋಲ್ ಸ್ಕೂಲ್ ವೈಸ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಕ್ಲಾಸ್ ವೈಸ್ ಏನಾದ್ರು ಮೆಸೇಜ್ ಕಳಿಸ್ಬೇಕಂದ್ರೆ ಆ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ಇಲ್ಲಿ ಪ್ಲಸ್ ಅಂತ ಆಪ್ಷನ್ ಇದೆ. ಪ್ಲಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇವೆಂಟ್, ಚೆಕ್ ಲಿಸ್ಟ್, ಟೆಕ್ಸ್ಟ್ ಮೆಸೇಜ್, ಇಮೇಜಸ್, ಅಟ್ಯಾಚ್ಮೆಂಟ್, ವಿಡಿಯೋ, ಆಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ಆಡಿಯೋ ಆಪ್ಷನ್ ಇದೆ. ಲೈಕ್ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಬೋದು, ಅಥವಾ ಆಡಿಯೋ ಕ್ಲಿಪ್ ನಿಮ್ಮ ಹತ್ರ ಆಲ್ರೆಡಿ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಳಿಸ್ಬೋದು. ಆಮೇಲೆ ಇಲ್ಲಿ ನಿಮ್ಗೆ ಟೆಕ್ಸ್ಟ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನ್ ಟೈಮ್ ನಾರ್ಮಲ್ ಲೈಕ್ ನೀವು ವಾಟ್ಸ್ಆಪ್ ಅಲ್ಲಿ ಏನ್ ಟೈಪ್ ಮಾಡಿ ಕಳಿಸ್ತೀರಲ್ಲ ಅದೇ ತರಾನೇ. ಬಟ್ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಸೆಂಡ್ ಮಾಡೋ ಆಪ್ಷನ್ಸ್ ಇದೆ, ಮತ್ತೆ ನಿಮ್ಗೆ ಆಮೇಲೆ ಶೆಡ್ಯೂಲ್ ಮಾಡಿ ಇಟ್ಕೊಳ್ಳೋ ಆಪ್ಷನ್ಸ್ ಇದೆ. ಇಮಿಡಿಯೇಟ್ ಆಗಿ ಕಳಿಸ್ಬೇಕಂದ್ರೆ ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡಬಹುದು, ಇಲ್ಲ ನಿಮ್ಗೆ ಇವತ್ ಕಳಿಸ್ಬಾರ್ದು, ಇಲ್ಲ ಇವತ್ತು ಈಗ ಕಳಿಸ್ಬಾರ್ದು. ನಿಮ್ಗೆ ಈಗ ಆಲ್ರೆಡಿ 12:00 ಆಗಿದೆ, ನನಗೆ 6:00 ಮೆಸೇಜ್ ಹೋಗ್ಬೇಕು, 6:00 6 PM ಸೆಟ್ ಮಾಡಿಟ್ರೆ ಟುಡೇ 6 PM ಮೆಸೇಜ್ ಆಟೋಮೆಟಿಕ್ ಆಗಿ ಹೋಗುತ್ತೆ. ನೀವು ಏನ್ ಟೈಪ್ ಮಾಡಿದ್ರೆ ಅದು, ನಿಮ್ ಮೊಬೈಲ್ ಆಫ್ ಆಗಿದೆ ಇಲ್ಲ ನಾಟ್ ರೀಚಬಲ್ ಏರಿಯಾ ಇದೆ ಆದ್ರೂ ಮೆಸೇಜಸ್ ಹೋಗುತ್ತೆ. ಓಕೆ, ಕ್ಲಾಸ್ ವೈಸ್ ಇದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಕ್ಲಾಸ್ ಕ್ಲಾಸ್ ವೈಸ್ ಸೆಂಡ್ ಮಾಡಿದ ತಕ್ಷಣನೇ ಮೆಸೇಜಸ್, ಈಗ ಯಾರ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಅಥವಾ ಯಾರ ಹತ್ರ ಮೆಸೇಜ್ ಇದಿಲ್ಲ, ಏನು ಫೋನ್ ಇಲ್ಲ, ಇಲ್ಲ ಒಂದ್ ಸ್ಮಾರ್ಟ್ ಫೋನ್ ಇಲ್ಲ, ಇಲ್ಲ ಆಪ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿಲ್ಲ, ಅವರಿಗೆ ನಾರ್ಮಲ್ SMS ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಮೆಸೇಜ್. ಈಗ ನಾನು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಕೆಳಗಡೆ ನೋಡಬಹುದು, ಸೆಂಟ್ ಎಟ್ 2 June 2021 ಸಬ್ಸ್ ರೀಡ್ ಬೈ 60 out of 74 ಸಬ್ಸ್ಕ್ರೈಬರ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ಡೀಟೇಲ್ಸ್ ಬರುತ್ತೆ, ಯಾರು ಎಷ್ಟೊತ್ತಿಗೆ ಓಪನ್ ಮಾಡಿದ್ದಾರೆ, ಮತ್ತೆ ಯಾರಿಗೆ SMS ಹೋಗಿದೆ, ಅದೆಲ್ಲ ಆಪ್ಷನ್ಸ್ ಬರುತ್ತೆ. ಇದು ಡೆಮೋ ಆಗಿರೋದ್ರಿಂದ ಎಲ್ಲ SMS ಹೋಗಿರುತ್ತೆ. ಸೊ ಈ ಆಪ್ಷನ್ಸ್ ನಿಮ್ಗೆ ಎಕ್ಸ್ಟ್ರಾ ಇರುತ್ತೆ ಇದ್ರಲ್ಲಿ, ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಇಲ್ದೇ ಇರೋ ಆಪ್ಷನ್ಸ್ ಇಲ್ಲಿದೆ. ವಿಚ್ ಇಸ್ ಲೈಕ್ ನೀವು ಇನ್ನೊಂದೇನಂತಂದ್ರೆ ಇಲ್ಲಿ ನಿಮ್ದು ಯಾವ್ದೇ ಫೋನ್ ನಂಬರ್ಸ್ ಆಗ್ಲಿ, ಮತ್ತೆ ಯಾವ್ದೇ ಪ್ಯಾರೆಂಟ್ಸ್ ಇನ್ಫಾರ್ಮೇಶನ್ ಆಗ್ಲಿ, ಯಾವ್ದು ಕಾಣಿಸಲ್ಲ ಬೇರೆ ಪ್ಯಾರೆಂಟ್ ಗೆ, ಎಲ್ಲ ಪ್ರೈವೇಟ್ ಆಗಿರುತ್ತೆ. ಫೋನ್ ನಂಬರ್ಸ್ ಅವ್ರಿಗೆ ವಿಸಿಬಲ್ ಆಗಲ್ಲ. ವಾಟ್ಸ್ಆಪ್ ತರ ಅಲ್ಲ ಇದು, ಗ್ರೂಪ್ ಫಾರ್ಮ್ ಮಾಡಿದ ತಕ್ಷಣ ವಾಟ್ಸ್ಆಪ್ ಅಲ್ಲಿ ಬೇರೆ ಪ್ಯಾರೆಂಟ್ಸ್ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗುತ್ತೆ ಅಂದ್ರೆ ಫೋನ್ ನಂಬರ್ಸ್ ಬೇಸಿಕಲಿ. ಇಲ್ಲಿ ನಿಮ್ಗೆ ಯಾವ್ದೇ ತರ ಫೋನ್ ನಂಬರ್ ಯಾರಿಗೂ ವಿಸಿಬಲ್ ಆಗಲ್ಲ, ಮತ್ತೆ ಇದು ಟೋಟಲಿ ಒನ್ ವೇ ಕಮ್ಯುನಿಕೇಶನ್ ಆಗಿರುತ್ತೆ ಇದು ಗ್ರೂಪ್ ಅಲ್ಲಿ, ಯಾರು ಮೆಸೇಜ್ ಮಾಡಕ್ ಆಗಲ್ಲ ವಾಪಸ್. ಓನ್ಲಿ ಟೀಚರ್ ಅಥವಾ ಅಡ್ಮಿನ್ ಕಳಿಸಬಹುದು, ಸ್ಕೂಲ್ ಇಂದ ಕಳಿಸಬಹುದು. ಓಕೆ ಸರ್. ಆಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಹೋಲ್ ಸ್ಕೂಲ್ ವೈಸ್ ಇದೆ ಆಪ್ಷನ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್, ನಿಮ್ಗೆ ಕಾಮನ್ ಮೆಸೇಜ್ ಏನಾದ್ರು ಇದೆ ಕಳಿಸ್ಬೇಕು ಅಂತಂದ್ರೆ ಇಲ್ಲಿ ಪ್ಲಸ್ ಅಂತ ಆಪ್ಷನ್ ಇದೆ. ಪ್ಲಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇವೆಂಟ್, ಚೆಕ್ ಲಿಸ್ಟ್, ಟೆಕ್ಸ್ಟ್, ಇಮೇಜಸ್, ಅಟ್ಯಾಚ್ಮೆಂಟ್, ಸೇಮ್ ಲೈಕ್ ನಿಮ್ಗೆ ಇಮೇಜಸ್ ಕಳಿಸ್ಬೇಕಂದ್ರೆ ಇಮೇಜಸ್ ಅಟ್ಯಾಚ್ ಮಾಡ್ಕೋಬಹುದು, ಅಥವಾ ನಿಮ್ಗೆ ಅಟ್ಯಾಚ್ಮೆಂಟ್ ಏನಾದ್ರು ಕಳಿಸ್ಬೇಕಂದ್ರೆ ಅಟ್ಯಾಚ್ಮೆಂಟ್ ಲೈಕ್ PDF ಫೈಲ್ಸ್, ವರ್ಡ್ ಡಾಕ್ಯುಮೆಂಟ್ ಏನಾದ್ರೂ ಕಳಿಸಿದ್ರೆ ಇಲ್ಲಿ ಕಳಿಸಬಹುದು. ವಿಚ್ ಇಸ್ ಸಪೋರ್ಟ್ಸ್ ಅಪ್ ಟು 15 MB. ಆಮೇಲೆ ನಿಮಗೆ ವಿಡಿಯೋ ಅಪ್ ಟು 200 MB ತನಕ ಹೋಗುತ್ತೆ, ರೆಕಾರ್ಡೆಡ್ ವಿಡಿಯೋ. ಆಮೇಲೆ ಇದು ನಿಮ್ಗೆ ಕ್ಲಾಸ್ ವೈಸ್, ಇದ್ರಲ್ಲಿ ಕಳಿಸಿದ್ರೆ ನಿಮ್ಗೆ ಟೋಟಲ್ ಆಗಿ ಎಲ್ಲಾ ಸ್ಟೂಡೆಂಟ್ಸ್ ಗೂ ಹೋಗ್ಬಿಡುತ್ತೆ ಮೆಸೇಜಸ್. ಓಕೆ, ಆಮೇಲೆ ಇನ್ನೊಂದೇನಂತಂದ್ರೆ ನಿಮ್ಗೆ ಇಂಡಿವಿಜುವಲ್ ಆಗಿ ಒಂದೊಂದ್ ಸ್ಟೂಡೆಂಟ್ ಗೆ ಕಳಿಸ್ಬೇಕಂದ್ರೆ ಇಲ್ಲಿ ನಿಮ್ಗೆ ಮೇಲ್ಗಡೆ ಕಾಂಟ್ಯಾಕ್ಟ್ ಅಂತ ಒಂದು ಸಿಂಬಲ್ ಇದೆ, ಇಲ್ಲಿ ನೋಡಬಹುದು ನೀವು, ಇಲ್ಲಿ ನಾನು ಮಾರ್ಕ್ ಮಾಡಿದೀನಿ ಕಾಂಟ್ಯಾಕ್ಟ್ ಅಂತ ಸಿಂಬಲ್. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಕ್ಲಾಸ್ ವೈಸ್ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 2B ಇಂದ ಸೆಲೆಕ್ಟ್ ಸ್ಟೂಡೆಂಟ್ ನ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ಕ್ಲಿಕ್ ಟು ಎಕ್ಸ್ಪಾಂಡ್, ಅದ್ರಲ್ಲಿ ಎಲ್ಲಾ ಸ್ಟೂಡೆಂಟ್ ಹೆಸರು ಬರುತ್ತೆ, ನೀವು ಯಾವ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ಬೇಕು ಅವ್ರನ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಸೆಲೆಕ್ಟ್ ಮಾಡಿದ ತಕ್ಷಣ ಈಗ ಈ ಕ್ಲಾಸ್ ಮುಗೀತು. ಈಗ ನೆಕ್ಸ್ಟ್ ಕ್ಲಾಸ್ ಇಂದಾನು ನಿಮ್ಗೆ ಸೆಲೆಕ್ಟ್ ಮಾಡ್ಬೇಕಂದ್ರೆ ಈಗ 2C ಇಂದಾನು ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಂಬಂದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಆಮೇಲೆ ಗೋ ಅಂತ ಕೊಟ್ರೆ ಇಲ್ಲಿ ಪ್ಲಸ್ ಅಂತ ಆಪ್ಷನ್ಸ್ ಬರುತ್ತೆ. ಮತ್ತೆ ಪ್ಲಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇವೆಂಟ್, ಚೆಕ್ ಲಿಸ್ಟ್, ಟೆಕ್ಸ್ಟ್, ಅದೇ ನಿಮ್ಗೆ ಯಾವ ಫಾರ್ಮ್ ಅಲ್ಲಿ ಕಳಿಸ್ಬೇಕು ಅವ್ರಿಗೆ ಆ ಫಾರ್ಮ್ ಇಂದ ಮೆಸೇಜ್ ಮಾಡ್ಬಿಟ್ಟು ಕಳಿಸ್ಬೋದು. ಇಲ್ಲಿ ನೀವು ಹಾಕ್ಬೋದು ಡಿಯರ್ ಪ್ಯಾರೆಂಟ್, ಪ್ಲೀಸ್ ವಿಸಿಟ್ ದ ಸ್ಕೂಲ್ ಟು ಮೀಟ್ ಪ್ರಿನ್ಸಿಪಲ್. ಓಕೆ, ಆಮೇಲೆ ಇಲ್ಲಿ ಪೋಸ್ಟ್ ಅಂತ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದು ಸೆಂಡ್ ಆಗುತ್ತೆ ಆ ಮಕ್ಕಳಿಗೆ ಮಾತ್ರ. ಸೊ ಅವರು ಡೈರೆಕ್ಟ್ ಆಗಿ ಅವ್ರಿಗೆ ಮಾತ್ರ ಹೋಗುತ್ತೆ, ಇನ್ಯಾರಿಗೂ ಹೋಗಲ್ಲ. ಮತ್ತೆ ಅವರು ಇದ್ರಲ್ಲೂ ರಿಪ್ಲೈ ಮಾಡಕ್ ಆಗಲ್ಲ, ಓನ್ಲಿ ಒನ್ ವೇ ಕಮ್ಯುನಿಕೇಶನ್. ಇದು ನಿಮ್ದು ಕಮ್ಯುನಿಕೇಶನ್. ಇನ್ನೊಂದ್ ಏನಂತಂದ್ರೆ ಇಲ್ಲಿ ನಿಮ್ಗೆ ಅಪಾರ್ಟ್ ಫ್ರಮ್ ಕ್ಲಾಸ್ ಗ್ರೂಪ್, ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th standard ತನಕ ಏನ್ ಕ್ರಿಯೇಟ್ ಮಾಡಿರ್ತೀರಾ, ನಿಮ್ಗೆ ಒಂದು ನೋಟ್ ಕಾಸ್ಟ್ ಅಂತ ಸಿಗುತ್ತೆ, ನೋಟ್ ಕಾಸ್ಟ್ ಫಾರ್ ಎವ್ರಿ ಒನ್. ಆಮೇಲೆ ನಿಮ್ಗೆ ಎಂಪ್ಲಾಯಿ ಅಂತ ಒಂದು ಗ್ರೂಪ್ ಸಿಗುತ್ತೆ, ಸ್ಟಾಫ್ ಎಲ್ಲ ಒಂದು ಗ್ರೂಪ್ ಇರುತ್ತೆ.
ಸೊ ನಿಮ್ಗೆ ಸ್ಟಾಫ್ ಏನಾದ್ರು ಮೆಸೇಜ್ ಏನಾದ್ರೂ ಕನ್ವೆ ಮಾಡ್ಬೇಕಂದ್ರೆ ಸ್ಟಾಫ್ ಗೂ ಒಂದು ಮೆಸೇಜ್ ಕಳಿಸಬಹುದು. ಆಮೇಲೆ ಅಪಾರ್ಟ್ ಫ್ರಮ್ ಕ್ಲಾಸ್ ಗ್ರೂಪ್, ನಿಮ್ಗೆನಾದ್ರೂ ಸಪರೇಟ್ ಆಗಿ ಒಂದ್ ಸ್ಟೂಡೆಂಟ್ ಗ್ರೂಪ್ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಫ್ರಮ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾಸ್, ಸಮ್ಮರ್ ಕ್ಯಾಂಪ್ ಗ್ರೂಪ್ ಅಥವಾ ಬೇರೆ ಬೇರೆ ಡಾನ್ಸ್ ಕ್ಲಾಸ್ ಗ್ರೂಪ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಗ್ರೂಪ್ ಆತರ ನಿಮ್ಗೆ ಸಪರೇಟ್ ಆಗಿ ಏನಾದ್ರೂ ಇಲ್ಲ ಟ್ರಾನ್ಸ್ಪೋರ್ಟೇಶನ್ ಗ್ರೂಪ್ಸ್ ವ್ಯಾನ್ ಒನ್ ಪ್ರಕಾರ, ವ್ಯಾನ್ ಒನ್, ವ್ಯಾನ್ ಟೂ, ವ್ಯಾನ್ ತ್ರೀ, ಈಗ ಏನಾದ್ರೂ ಬ್ರೇಕ್ ಡೌನ್ ಆಯ್ತು ವ್ಯಾನ್, ಸೊ ನಿಮ್ಗೆ ಏನಾದ್ರು ಮೆಸೇಜ್ ಮಾಡ್ಬೇಕಂದ್ರೆ ನೀವು ಮೆಸೇಜ್ ಮಾಡ್ಕೋಬಹುದು ಇದರಲ್ಲಿ. ಸೊ ಇನ್ಯಾರು ಜಾಯ್ನ್ ಆಗ್ತಾ ಇದಾರೆ ಓಕೆ, ಸೊ ಇದನ್ನೆಲ್ಲ ಕ್ಲಾಸ್ ಎಲ್ಲ ನೀವು ಫಾರ್ಮ್ ಮಾಡ್ಕೋಬಹುದು, ಎನ್ ನಂಬರ್ ಆಫ್ ಗ್ರೂಪ್ಸ್ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ನೀವು. ಓಕೆ ಸರ್. ಇದರ ಜೊತೆಗೆ ಸೊ ಇದು ನೋಟ್ಸ್ ಕಮ್ಯುನಿಕೇಶನ್ ಅಲ್ಲಿ ಬರುತ್ತೆ, ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ಸರ್ ನಿಮ್ಗೆ? ಇಲ್ಲ ಸರ್, ಏನೇ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ ಓಕೆ. ಸೊ ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಾನು ಅಸೈನ್ಮೆಂಟ್ ಗೆ ಮೂವ್ ಆಗ್ತೀನಿ. ಸೊ ಯುಲೋ ಸ್ಪೀಕ್ ನಾನು ಆಮೇಲೆ ಹೇಳ್ತೀನಿ. ಸೊ ಅಸೈನ್ಮೆಂಟ್ಸ್ ಹೋದ್ರೆ ನಿಮ್ಗೆ ಅಸೈನ್ಮೆಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಸ್ ಅ ಟೀಚರ್ ನಿಮ್ಗೆ ಹೋಮ್ವರ್ಕ್ ಕಳಿಸ್ಬೇಕು ಸ್ಟೂಡೆಂಟ್ಸ್ ಗೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ಟೀಚರ್ ಇಂದ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕ್ರಿಯೇಟ್ ನ್ಯೂ ಅಸೈನ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ಕ್ರಿಯೇಟ್ ಅ ನ್ಯೂ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ಗೆ ಇಲ್ಲಿ ಅಪ್ಲೋಡ್ ಅ ಫೈಲ್ ಅಂತ ಬರುತ್ತೆ. ಅಂದ್ರೆ ಟೀಚರ್ ಗೆ ಏನ್ ಅಪ್ಲೋಡ್ ಮಾಡ್ಬೇಕು, ನಿಮ್ಮ ಹತ್ರ ಯಾವ ಫೈಲ್ ಇದೆ, ಇಮೇಜ್ ಫಾರ್ಮೆಟ್ ಅಲ್ಲಿ ಇದೆಯಾ ಅಥವಾ ಡಾಕ್ಯುಮೆಂಟ್ ಅಲ್ಲಿ ಇದೆಯಾ ಅಥವಾ ಆಡಿಯೋ ಅಥವಾ ವಿಡಿಯೋದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ನಿಮ್ದು ಟೀಚರ್ ಹತ್ರ ಯಾವ ಫಾರ್ಮೆಟ್ ಅಲ್ಲಿ ಇದೆ, ಫಾರ್ ಎಕ್ಸಾಂಪಲ್ ಯೂಶಲಿ ಎಲ್ಲರ ಹತ್ರನು ಇಮೇಜ್ ಅಥವಾ ಡಾಕ್ಯುಮೆಂಟ್ ಫಾರ್ಮೆಟ್ ಅಲ್ಲೇ ಇರುತ್ತೆ ಕ್ವಶನ್ಸ್. ಸೊ ನೀವು ಇಮೇಜ್ ಹೋದ್ರೆ ಇಲ್ಲಿ ಕ್ಯಾಮರಾ ಅಥವಾ ಗ್ಯಾಲರಿ ಕೇಳುತ್ತೆ, ನೀವು ಕ್ಯಾಮರಾ ಅಥವಾ ಗ್ಯಾಲರಿ ಓಪನ್ ಮಾಡ್ಬೋದು. ಈಗ ನೀವು ನೋಟ್ಬುಕ್ ಅಲ್ಲಿ ರೈಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ರೆ ನಾನೀಗ ಕ್ಯಾಮರಾ ಓಪನ್ ಮಾಡ್ತೀನಿ. ಸೊ ನಾನು ಇಲ್ಲಿ ಆಲ್ರೆಡಿ ನಾನು ಕ್ವಶನ್ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಸೊ ದಿಸ್ ಮ್ಯಾಥ್ ಅಸೈನ್ಮೆಂಟ್ ಮಾಡ್ತೀನಿ. ಸೊ ಇದು ಸೆಲೆಕ್ಟ್ ಆಯ್ತು. ನೀವು ಅಟ್ ಅ ಟೈಮ್ 10 ಫೋಟೋಸ್ ತನಕ ಸೆಲೆಕ್ಟ್ ಮಾಡ್ಕೋಬಹುದು, ಅಂದ್ರೆ 10 ಪೇಜ್ ತನಕ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ ಸರ್. ಕ್ವಶನ್ ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಕೊಟ್ಮೇಲೆ ನೀವು ಟೈಟಲ್ ಹಾಕ್ಬೇಕು, ಏನ್ ಟೈಟಲ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಸೈನ್ಮೆಂಟ್ ಇದು. ಆಮೇಲೆ ಡಿಸ್ಕ್ರಿಪ್ಷನ್ ಹಾಕ್ಬೇಕು. ಡಿಸ್ಕ್ರಿಪ್ಷನ್ ಅಂತಂದ್ರೆ ನೀವು ಸ್ಟೂಡೆಂಟ್ಸ್ ಗೆ ಏನಾದ್ರು ಇನ್ಸ್ಟ್ರಕ್ಷನ್ ಏನಾದ್ರು ಕೊಡ್ಬೇಕಂದ್ರೆ ರೈಟ್ ದ ಅಸೈನ್ಮೆಂಟ್ ನೀಟ್ಲಿ, ಸಬ್ಮಿಟ್ ಆನ್ ಟೈಮ್ ಅಂತ. ಆಮೇಲೆ ನೀವು ಏನ್ ಬೇಕಾದ್ರೂ ಹಾಕೋಬಹುದು ಇಲ್ಲಿ, ಏನಾದ್ರು ಇನ್ಸ್ಟ್ರಕ್ಷನ್ ಏನಾದ್ರು ಕೊಡೋದಿದ್ರೆ. ಆಮೇಲೆ ನೆಕ್ಸ್ಟ್, ಆಮೇಲೆ ಇಲ್ಲಿ ಕ್ಲಾಸ್ ಯಾವ ಕ್ಲಾಸ್ ನೀವು ಸೆಲೆಕ್ಟ್ ಕಳಿಸ್ತೀರಾ ಅಂತ. ಸೊ ಲೆಟ್ ಸೆಲೆಕ್ಟ್ 2B classes ಅಂತ ಕಳಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಅಂತ ಕೊಟ್ರೆ ನಿಮ್ಗೆ ಸಬ್ಮಿಷನ್ ಡೆಡ್ ಲೈನ್ ಟೈಮ್ ಬರುತ್ತೆ. ನೀವು ಸ್ಟೂಡೆಂಟ್ಸ್ ಗೆ ಒಂದ್ ಟೈಮ್ ಕೊಡ್ಬೇಕು, ಈ ಟೈಮ್ ಒಳಗಡೆ ನೀವು ಸಬ್ಮಿಟ್ ಮಾಡ್ಬೇಕು ಅಂತ. ಸೊ ನಾನೀಗ ನಾಳೆ ಡೇಟ್ ಕೊಡ್ತೀನಿ ಅಲಾಂಗ್ ವಿತ್ ಟೈಮ್. ಸೊ 4:00 ಒಳಗಡೆ ಸ್ಟೂಡೆಂಟ್ ಗೆ ಸಬ್ಮಿಟ್ ಮಾಡ್ಬೇಕು. ಆಮೇಲೆ ಇದನ್ನೇನಾದ್ರೂ ನೀವು ಶೆಡ್ಯೂಲ್ ಮಾಡ್ತೀರಾ ಅಂತಂದ್ರೆ, ಅಂದ್ರೆ ನಿಮ್ಗೆ ಇವಾಗ ಕಳಿಸ್ಬಾರ್ದು ಆಮೇಲೆ ಕಳಿಸ್ಬೇಕು ಅಂದ್ರೆ ನೀವು ಡೇಟ್ ಮತ್ತೆ ಟೈಮ್ ಸೆಟ್ ಮಾಡಿ ಆ ಟೈಮಿಗೆ ಅದು ಆಟೋಮೆಟಿಕ್ ಆಗಿ ಹೋಗುತ್ತೆ. ಇಲ್ಲ ನನಗೆ ಇವಾಗ್ಲೇ ಕಳಿಸ್ಬೇಕಂದ್ರೆ ಇದನ್ನ ಆಫ್ ಮಾಡಿ ನೆಕ್ಸ್ಟ್ ಅಂತ ಹೋದ್ರೆ ಇಲ್ಲಿ ಸಮ್ಮರಿ ಬರುತ್ತೆ, ಜಸ್ಟ್ ಕ್ರಾಸ್ ವೆರಿಫೈ ಅದ ಎಲ್ಲ ಕರೆಕ್ಟ್ ಆಗಿದೆ ಇಲ್ಲ ಅಂತ. ಆಮೇಲೆ ನೀವು ಜಸ್ಟ್ ಪೋಸ್ಟ್ ಅಂತ ಅಸೈನ್ಮೆಂಟ್ ಕೊಟ್ಟರೆ ಇದು ಅಸೈನ್ಮೆಂಟ್ ಪೋಸ್ಟ್ ಆಗುತ್ತೆ ಆ ಕ್ಲಾಸ್ ಗೆ. ಇಲ್ಲಿ ನೋಡ್ಬೋದು ಅಸೈನ್ಮೆಂಟ್ ಸಕ್ಸಸ್ಫುಲಿ ಸೆಂಡ್ ಟು ದ ಸ್ಟೂಡೆಂಟ್. ನಾನು ಇದನ್ನ ಡನ್ ಅಂತ ಮಾಡಿದಾಗ ನನಗೆ 2B ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಆಸ್ ಅ ಸ್ಟೂಡೆಂಟ್. ಸೊ ನಿಮ್ಗೆ ಬರುತ್ತೆ ಒಂದ್ ಸೆಕೆಂಡ್ ನೋಡಿ, ಈಗ ನೋಟಿಫಿಕೇಶನ್ ಬರಬೇಕು. ಸೊ ನೋಟಿಫಿಕೇಶನ್ ಬಂದ್ಮೇಲೆ ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ವಿಸಿಬಲ್ ಆಗುತ್ತೆ 2B ಅಲ್ಲಿ. ಇಲ್ಲಿ ನೀವು ನೋಡಬಹುದು ಇಲ್ಲಿ ಮೆಸೇಜಸ್ ಎಲ್ಲ ಕಳಿಸಿರೋದೆಲ್ಲ ಇದೆ ಆಲ್ರೆಡಿ ಪ್ರೀವಿಯಸ್ಲಿ ಕಳಿಸಿರೋದೆಲ್ಲ. ಸೊ ಇದರ ಜೊತೆಗೆ ನಿಮ್ಗೆ ಇಮಿಡಿಯೇಟ್ ಆಗಿ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಇಲ್ಲಿ ನೋಡಿ ನೋಟಿಫಿಕೇಶನ್ ಬಂತು. ಸೊ ಇಲ್ಲಿ ಸೋಮಶೇಖರ್ ಇಲ್ಲಿ ನೋಡಿ, ಸೋಮಶೇಖರ್ ಹ್ಯಾಸ್ ಸಬ್ಮಿಟ್ ದ ಟೈಟಲ್ ಮ್ಯಾಥ್ ಅಸೈನ್ಮೆಂಟ್ ಹ್ಯಾಸ್ ಬಿನ್ ಪೋಸ್ಟೆಡ್, ಡ್ಯೂ ಡೇಟ್ ಇಸ್ 3rd June 2021 4 PM. ಇದನ್ನ ನಾನೀಗ ಆಸ್ ಅ ಸ್ಟೂಡೆಂಟ್ ಆಗಿ ವ್ಯೂ ಮಾಡ್ತೀನಿ. ನಾನು ಇದನ್ನ ಓಪನ್ ಮಾಡಿದ ತಕ್ಷಣ ನಾನೇನ್ ಮಾಡಿದ್ದೀನಿ, ಇದೇ ಅಕೌಂಟ್ ಅಲ್ಲೇ ಸ್ಟೂಡೆಂಟ್ ಮತ್ತೆ ಟೀಚರ್ನ ಆಡ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ನಾನು ಬೇರೆ ಬೇರೆ ಹೋಗ್ಬೇಕಂತಿಲ್ಲ. ಯೂಶುವಲ್ ಆಗಿ ಯಾವ ತರ ಇರುತ್ತೆ ಅಂದ್ರೆ ಸ್ಟೂಡೆಂಟ್ ಗೆ ಸಪರೇಟ್ ಯೂಸರ್ ಐಡಿ ಪಾಸ್ವರ್ಡ್ ಇರುತ್ತೆ, ಟೀಚರ್ ಗೆ ಸಪರೇಟ್ ಯೂಸರ್ ಐಡಿ ಪಾಸ್ವರ್ಡ್. ಇಲ್ಲಿ ನಾನು ಯಾವ ತರ ಮಾಡಿದ್ದೀನಿ ಅಂದ್ರೆ ಒಂದೇ ಐಡಿಯಲ್ಲೇ ಎರಡೆರಡು ಮಾಡ್ಕೊಂಡಿದ್ದೀನಿ. ಸೊ ನಾನೀಗ ಡೆಮೋ ಕ್ಲಾಸ್ ಪರ್ಪಸ್ ಗೆ. ಸೊ ಈಗ ನಾನು ಸೋಮಶೇಖರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಓಪನ್ ಮಾಡ್ತೀನಿ ಆಸ್ ಅ ಸ್ಟೂಡೆಂಟ್. ಇಲ್ಲಿ ನನಗೆ ಈ ತರ ಬರ್ತದೆ, ಟೈಟಲ್ ಮ್ಯಾಥ್ಸ್ ಡಿಸ್ಕ್ರಿಪ್ಷನ್ ಏನಿದೆ ಅದು ಕೊಟ್ಟಿದ್ದಾರೆ, ಅಸೈನ್ಡ್ ಯಾರು ಮಾಡಿರೋದು, ಸೋಮಶೇಖರ್ ಹೆಸರು, ಟೀಚರ್ ನೇಮ್, ಮತ್ತೆ ಸಬ್ಮಿಟ್ ಎಷ್ಟೊತ್ತಿಗೆ ಮಾಡ್ಬೇಕು, ಯಾವ ಟೈಮ್ ಒಳಗಡೆ ಮಾಡ್ಬೇಕು. ನಾನು ಆಮೇಲೆ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಫೋಟೋ ಬರುತ್ತೆ, ಏನ್ ಟೀಚರ್ ಕಳಿಸಿದ್ದಾರೆ ಅಂತ. ನಾನು ಓಪನ್ ಮಾಡಿದ ತಕ್ಷಣ ಇದು ನಾನು ಟೀಚರ್ ಕಳಿಸಿರೋದು ಫೋಟೋ. ಸೊ ಇದು ನಾನೀಗ ಫಿನಿಶ್ ಅಂತ ಕೊಡ್ತೀನಿ. ನಾನು ಇದನ್ನ ನೋಡ್ಕೊಂಡೆ ಫೋಟೋಸ್ನ. ಸೊ ನಾನು ನೋಟ್ಬುಕ್ ಅಲ್ಲಿ ರೈಟ್ ಮಾಡಿ ನಂದು ಏನ್ ಆನ್ಸರ್ ಇದೆ ಅದನ್ನ ಹಾಕ್ತೀನಿ, ನಾನು ಬರಿತೀನಿ ನನ್ನ ನೋಟ್ಬುಕ್ ಅಲ್ಲಿ ಆಸ್ ಅ ಸ್ಟೂಡೆಂಟ್. ಆಮೇಲೆ ಆನ್ಸರ್ ಅಂತ ಹೋಗ್ತೀನಿ. ಆಮೇಲೆ ಅಪ್ಲೋಡ್ ಅ ಫೈಲ್ ಅಗೇನ್, ಮತ್ತೆ ನೀವು ಕ್ಯಾಮರಾ ಓಪನ್ ಮಾಡ್ಬೋದು.
ಈಗ ನಾನು ಇದನ್ನ ಫೋಟೋ ತೆಗಿತಾ ಇದ್ದೀನಿ. ಓಕೆ, ಸೊ ಇದನ್ನ ನಾನು ಫೋಟೋ ತೆಗೆದೆ ಕ್ಯಾಮರಾದಲ್ಲಿ. ಸೊ ನೆಕ್ಸ್ಟ್ ಸಬ್ಮಿಟ್ ಮಾಡ್ತೀನಿ. ಎಸ್, ಸೊ ಈಗ ಏನಾಗಿದೆ, ಈಗ ಸ್ಟೂಡೆಂಟ್ ಏನ್ ಆನ್ಸರ್ ಇದೆ ಅದು ಟೀಚರ್ ಗೆ ಸಬ್ಮಿಟ್ ಆಗಿದೆ ಇಂಡಿವಿಜುವಲ್ ಆಗಿ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಅಸೈನ್ಮೆಂಟ್ ಗೆ ಹೋಗ್ತೀನಿ. ಅಸೈನ್ಮೆಂಟ್ ಗೆ ಹೋದಾಗ ಟೀಚರ್ ಐಡಿ ಇಂದ ನಾನು ಓಪನ್ ಮಾಡ್ತೀನಿ. ಟೀಚರ್ ಐಡಿ ಇಂದ ಓಪನ್ ಮಾಡಿದಾಗ ಇಲ್ಲಿ ಪಾಸ್ಟ್ ಅಸೈನ್ಮೆಂಟ್ ಅಂತ ಬರುತ್ತೆ ನಿಮ್ಗೆ. ನಾನು ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಡೀಟೇಲ್ಸ್ ಬರುತ್ತೆ, ಎಷ್ಟು ಜನ ಸಬ್ಮಿಟ್ ಮಾಡಿದ್ದಾರೆ, ಯಾರ್ಯಾರು ಸಬ್ಮಿಟ್ ಮಾಡಿಲ್ಲ ಅವ್ರದ್ದು ಲಿಸ್ಟ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ಸಬ್ಮಿಷನ್ ಒಂದ್ ಬಂದಿದೆ ಔಟ್ ಆಫ್ ಸಿಕ್ಸ್. ಇಲ್ಲ ನಾನು ವ್ಯೂ ಸ್ಟೂಡೆಂಟ್ ಲಿಸ್ಟ್ ಗೆ ಹೋದ್ರೆ ನನ್ಗೆ ಆ ಸ್ಟೂಡೆಂಟ್ ಹೆಸರು ಬಂತಿಲ್ಲಿ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟೂಡೆಂಟ್ ಏನ್ ಸಬ್ಮಿಟ್ ಮಾಡಿದ್ದಾರೆ ಅದ್ ನನ್ಗೆ ಕಾಣಿಸುತ್ತೆ ಇಲ್ಲಿ ಫೋಟೋ. ನಾನೀಗ ಓಪನ್ ಮಾಡ್ತೀನಿ. ಸೊ ಇದನ್ನ ನಾನೀಗ ಕರೆಕ್ಷನ್ ಮಾಡ್ಬೇಕು. ಸೊ ಕರೆಕ್ಷನ್ ಮಾಡೋದಿದ್ರೆ ಇಲ್ಲಿ ಮೇಲ್ಗಡೆ ಪೆನ್ ಕೈಂಡ್ ಆಫ್ ಆಪ್ಷನ್ ಕೊಟ್ಟಿದೀವಿ ಟೀಚರ್ಸ್ ಗೆ. ಕ್ಲಿಕ್ ಮಾಡಿದ ತಕ್ಷಣ ಯುವರ್ ಫಿಂಗರ್ ವಿಲ್ ಆಕ್ಟ್ ಆಸ್ ಅ ಪೆನ್. ನಿಮ್ದು ಫಿಂಗರ್ ಪೆನ್ ಆಗಿರುತ್ತೆ. ಸೊ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬಹುದು, ಇಲ್ಲಿ ರೌಂಡ್ ಅಪ್ ಹಾಕ್ಬಹುದು. ಸೊ ಇದೆಲ್ಲ ಆದ್ಮೇಲೆ ನಿಮ್ಗೆ ಇಲ್ಲ ಅಂಡೂ ಮಾಡ್ಬೇಕು ಅಂತಂದ್ರೆ ಇಲ್ಲಿ ರೌಂಡ್ ಆಪ್ಷನ್ ಇದೆ, ಅದನ್ನ ಅಂಡೂ ಮಾಡ್ಕೋಬಹುದು. ಮತ್ತೆ ಪುನಃ ನೀವು ಮತ್ತೆ ಕರೆಕ್ಷನ್ ಮಾಡ್ಬೋದು. ಸೊ ಕರೆಕ್ಷನ್ ಮಾಡಿದ ತಕ್ಷಣ ನೀವು ಸೇವ್ ಮಾಡ್ಕೋಬೇಕು. ಇಲ್ಲಿ ಮೇಲೆ ರೆಡ್ ಕಲರ್ ಇರೋದು ಸೇವ್ ಆಗಿದ ತಕ್ಷಣ ಫಿನಿಶ್. ಆಮೇಲೆ ಇಲ್ಲಿ ಫೀಡ್ಬ್ಯಾಕ್ ಕೊಡ್ಬೇಕು ನಿಮ್ಗೆ. ಆಮೇಲೆ ನೀವು ಸೆಂಡ್ ಅ ಫೀಡ್ಬ್ಯಾಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಸ್ಟೂಡೆಂಟ್ ಗೆ ಅದು ನೀವೇನ್ ಕರೆಕ್ಷನ್ ಮಾಡಿದ್ರೆ ಅದು ಹೋಗುತ್ತೆ ಸ್ಟೂಡೆಂಟ್ಸ್ ಗೆ. ಆಮೇಲೆ ಇಲ್ಲಿ ನೀವು ಅಸೈನ್ಮೆಂಟ್ ನಾಟ್ ಸಬ್ಮಿಟೆಡ್ ಬೈ ಅಂತ ಇದೆ. ಈ 5 ಸ್ಟೂಡೆಂಟ್ ಸಬ್ಮಿಟ್ ಮಾಡಿಲ್ಲ, ಅವ್ರಿಗೆ ಏನಾದ್ರು ರಿಮೈಂಡರ್ ಏನಾದ್ರು ಕಳಿಸ್ಬೇಕಂದ್ರೆ ಜಸ್ಟ್ ಇನ್ ಒನ್ ಕ್ಲಿಕ್ ಅವ್ರಿಗೆ ರಿಮೈಂಡರ್ ಹೋಗುತ್ತೆ ಪೇರೆಂಟ್ಸ್ ಗೆ. ಸೊ ರಿಮೈಂಡರ್ ಮೆಸೇಜ್ ಯಾವ ತರ ಇರುತ್ತೆ ಅಂದ್ರೆ ಈ ತರ ಇರುತ್ತೆ. ಇಲ್ಲಿ ಈಗ ರಿಮೈಂಡರ್ ರಿಮೈಂಡರ್ ಫಾರ್ ಸಬ್ಮಿಷನ್ ಆಫ್ ಅಸೈನ್ಮೆಂಟ್ ಟೈಟಲ್ ಮ್ಯಾಥ್ಸ್ ಅಸೈನ್ಮೆಂಟ್ ಡ್ಯೂ ಡೇಟ್ ಇಸ್ June 3. ಸೊ ಅವ್ರು ಯಾರು ಸಬ್ಮಿಟ್ ಮಾಡಿಲ್ಲ ಅವ್ರು ಸಬ್ಮಿಟ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ನೀವು ಸ್ಟೂಡೆಂಟ್ ಕಡೆಯಿಂದ ಯಾವ ತರ ವಿಸಿಬಲ್ ಆಗುತ್ತೆ ಅಂತಂದ್ರೆ ನಾನು ಅಸೈನ್ಮೆಂಟ್ ಓಪನ್ ಮಾಡ್ತೀನಿ. ಸ್ಟೂಡೆಂಟ್ ಕಡೆಯಿಂದ ಯಾವ ತರ ವಿಸಿಬಲ್ ಆಗುತ್ತೆ ಅಂದ್ರೆ ಆಲ್ರೆಡಿ ಸಬ್ಮಿಟ್ ಮಾಡಿರೋ ಅಸೈನ್ಮೆಂಟ್ ಈ ತರ ಇರುತ್ತೆ. ಇದು ಅಸೈನ್ಮೆಂಟ್ ಕಳಿಸಿರೋದು ಟೀಚರು, ಮತ್ತೆ ಯುವರ್ ಸಬ್ಮಿಷನ್ ಅಲಾಂಗ್ ವಿತ್ ಕರೆಕ್ಷನ್. ಆಮೇಲೆ ಟೀಚರ್ ಏನ್ ಅವರಿಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು. ಸೊ ಇದು ಅಸೈನ್ಮೆಂಟ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಮತ್ತೇನು ಅಂತಂದ್ರೆ ಇಲ್ಲಿ ನಿಮ್ಗೆ ಯಾವುದೇ ಫೋಟೋಸ್ ಯಾವ್ದು ಡಿಲಿ ನಿಮ್ದು ಮೊಬೈಲ್ ಅಲ್ಲಿ ನೀವು ಸೇವ್ ಮಾಡ್ಕೋಬೇಕಂತಿಲ್ಲ. ಆಸ್ ಅ ಟೀಚರ್ ಅಲ್ಲೇ ವಿಸಿಬಲ್ ಆಗುತ್ತೆ. ನೀವು ಯಾವಾಗ ಬೇಕಾದ್ರೂ ಓಪನ್ ಮಾಡಿದ್ರು ಅಲ್ಲೇ ಇರುತ್ತೆ ಅದು. ಓಕೆ ಸರ್. ನಿಮ್ದು ಗ್ಯಾಲರಿಲಿ ಸೇವ್ ಆಗಲ್ಲ, ಗ್ಯಾಲರಿ ನಿಮ್ದು ಅಲ್ಲಿ ಕನ್ಫ್ಯೂಷನ್ ಇರಲ್ಲ ನಿಮ್ಗೆ. ಓಕೆ ಸರ್. ನಿಮ್ದು ಗ್ಯಾಲರಿಲಿ ಏನಿದೆ ನಿಮ್ದು ಪರ್ಸನಲ್ ಫೋನ್ ಇದೆ. ಸೊ ನೀವು ಅಲ್ಲಿ ಗ್ಯಾಲರಿಲಿ ನೀವು ಅದನ್ನ ಮಾಡ್ಕೋಬಹುದು, ಅದು ಮರ್ಜಪ್ ಆಗಲ್ಲ ಯಾವ್ದೇ ತರಕ್ಕೂ. ಇದ್ರಲ್ಲೇ ಇರುತ್ತೆ, ಆಪ್ ಅಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ಸರ್ ನಿಮ್ಗೆ ಅಸೈನ್ಮೆಂಟ್ ಅಲ್ಲಿ? ಅಸೈನ್ಮೆಂಟ್ ಇಲ್ಲ ಸರ್, ಏನು ಡೌಟ್ ಇಲ್ಲ ಸರ್. ಓಕೆ, ಸೊ ನೆಕ್ಸ್ಟ್ ನಾನು ಆನ್ಲೈನ್ ಕ್ಲಾಸ್ ಗೆ ಹೋಗ್ತೀನಿ. ಸೊ ಆನ್ಲೈನ್ ಕ್ಲಾಸಸ್ ಅಲ್ಲಿ ಏನಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಆಸ್ ಮೊದಲನೇ ಹೇಳ್ದಂಗೆ ನಾವು ಝೂಮ್ ಜೊತೆ ಟೈ ಅಪ್ ಮಾಡ್ಕೊಂಡಿದೀವಿ, ಇದು ಇಂಟಿಗ್ರೇಷನ್ ಮಾಡ್ಕೊಂಡಿದೀವಿ. ಸೊ ಇಂಟಿಗ್ರೇಷನ್ ಅಂತಂದ್ರೆ ಇಟ್ಸ್ ಸೇಮ್ ಆಸ್ ಝೂಮ್, ಬಟ್ ಓನ್ಲಿ ಥಿಂಗ್ ಇಸ್ ನಿಮ್ಗೆ ಕನೆಕ್ಟ್ ಆಗೋದು ಯೂಲೋ ಇಂದ ಝೂಮ್ ಗೆ. ಮೊದ್ಲೇ ಏನಾಗ್ತಾ ಇತ್ತು, ಝೂಮ್ ಗೆ ಹೋಗ್ತಾ ಇದ್ರಿ, ಲಿಂಕ್ ಕಳಿಸ್ತಾ ಇದ್ರಿ ಸ್ಟೂಡೆಂಟ್ಸ್ ಗೆ, ಆ ಲಿಂಕ್ಸ್ ನ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅವರು ಜಾಯಿನ್ ಆಗ್ತಾ ಇದ್ರು. ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಆ ಲಿಂಕ್ಸ್ ಬೇರೆ ಬೇರೆ ಸ್ಟೂಡೆಂಟ್ಸ್ ಗೆ ಅಥವಾ ಡಿಸ್ಟರ್ಬ್ ಮಾಡೋ ಸ್ಟೂಡೆಂಟ್ಸ್ ಬರ್ತಾರೆ ಕ್ಲಾಸ್ ಡಿಸ್ಟರ್ಬ್ ಮಾಡಕ್ಕೆ, ವಿಚ್ ಇಸ್ ಅ ನಾಟ್ ಅ ಪಾರ್ಟ್ ಆಫ್ ಸ್ಕೂಲ್. ಯಾರೋ ದೊಡ್ಡವ್ರು ಬರ್ತಾರೆ, ಯಾರೋ ಬೇರೆ ಯಾರೋ ಸ್ಟೂಡೆಂಟ್ಸ್ ಬರ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ ಕ್ಲಾಸಸ್ ನ. ಯಾಕೆ ಅಂತಂದ್ರೆ ಇಲ್ಲಿ ನಿಮ್ಗೆ ಸರ್ ಜಯರತ್ನ ಕೆ ಎಂ ಅವರು ಜಾಯ್ನ್ ಆಗ್ತಿದ್ರ, ಅಡ್ಮಿಟ್ ಮಾಡಿ ಸರ್. ಸೊ ಇಲ್ಲೇನಾಗತ್ತೆ ಅಂತಂದ್ರೆ ಆತರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ ಸ್ಕೂಲ್ಸ್ ಗೆ. ನಾವು ಅದನ್ನ ಅವಾಯ್ಡ್ ಮಾಡಿದೀವಿ. ಹೆಂಗೆ ಅವಾಯ್ಡ್ ಮಾಡಿದೀವಿ ಅಂತಂದ್ರೆ ಟೀಚರ್ಗೆನೆ ಒಂದು ಯುಲೋ ಇಂದ ಅವ್ರಿಗೆ ಯಾವ್ದೇ ತರದ ಲಿಂಕ್ ಹೋಗಲ್ಲ. ಇಲ್ಲಿ ಯುಲೋದಲ್ಲೇ ಜಾಯ್ನ್ ಆಗು ಅಂತ ಇರುತ್ತೆ, ಜಾಯ್ನ್ ಆಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಝೂಮ್ ಅಲ್ಲಿ ಜಾಯ್ನ್ ಆಗುತ್ತೆ. ಅದು ಹಿಂದ್ಗಡೆಯಿಂದ ಇಂಟಿಗ್ರೇಷನ್ ಆಗಿದೆ ಬ್ಯಾಕ್ ಎಂಡ್ ಇಂದ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ಆನ್ಲೈನ್ ಕ್ಲಾಸ್ ಓಪನ್ ಮಾಡಿದ ತಕ್ಷಣ ಟೀಚರ್ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರದ್ದು ಕ್ಲಾಸ್ ಅವ್ರಿಗೊಂದು ಟೈಮ್ ಟೇಬಲ್ ಕೊಟ್ಟಿರ್ತಾರೆ, ಈ ಟೈಮ್ ಅಲ್ಲಿ ನಿಮ್ದು ಕ್ಲಾಸ್ ಇದೆ ಅಂತ. ಸೊ ಅವ್ರೇನ್ ಮಾಡ್ಬೇಕು, ಇಲ್ಲಿ ಕ್ರಿಯೇಟ್ ಅ ಕ್ಲಾಸ್ ಅಂತ ಹೋಗಿ, ಆಮೇಲೆ ಅವ್ರದ್ದು ಕ್ಲಾಸ್ ಟೈಟಲ್ ಏನು, ಟೈಟಲ್ ಅಂತಂದ್ರೆ ಅವ್ರದ್ದು ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಈಗ ಅವ್ರದ್ದು ಕನ್ನಡ ಸಬ್ಜೆಕ್ಟ್ ಅಂದ್ರೆ ನಾನೀಗ ಕನ್ನಡ ಸಬ್ಜೆಕ್ಟ್ ಅಂತ ಕೊಡ್ತೀನಿ. ಮತ್ತೆ ನೀವು ಕ್ಲಾಸ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಕ್ಲಾಸ್ ಅಲ್ಲಿ ನಿಮ್ಗೆ ಕನ್ನಡ ಸಬ್ಜೆಕ್ಟ್ ಇದೆ ಅಂತ. ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಟೀಚರ್ಸ್ಗುನು, ಈಗ ಫಾರ್ ಎಕ್ಸಾಂಪಲ್ ಈಗ ನಾನ್ ಟೀಚರ್ ಅಂತಂದ್ರೆ, ಸೊ ನಾನು ಎಲ್ಲಾ ಕ್ಲಾಸು ತಗೊಳಲ್ಲ ಅಲ್ವಾ. ಸೊ ನಾನ್ ತಗೊಳ್ಳೋದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಂತ ಅನ್ಕೊಳ್ಳಿ.
ಅವಾಗ ಏನಾಗುತ್ತೆ, ನಾನ್ ಲಾಗಿನ್ ಮಾಡಿದಾಗ ಆಸ್ ಅ ಟೀಚರ್ ನನಗೆ ಆ ಮೂರ್ ಕ್ಲಾಸ್ ಮಾತ್ರ ತೋರಿಸುತ್ತೆ ಈ ಕ್ಲಾಸ್ ಸೆಲೆಕ್ಷನ್ ಅಲ್ಲಿ, ಬೇರೆ ಕ್ಲಾಸ್ ತೋರಿಸಲ್ಲ. ಯಾಕಂದ್ರೆ ನಾನು ಆ ಕ್ಲಾಸ್ ಅಲ್ಲಿ ತಗೊಳ್ಳೋದೇ ಇಲ್ಲ, ಆ ಕ್ಲಾಸ್ ಅಲ್ಲಿ ಯಾವ ಕ್ಲಾಸ್ ತಗೊಳ್ಳಲ್ಲ, ಯಾವ ಸಬ್ಜೆಕ್ಟ್ ತಗೊಳ್ಳಲ್ಲ ನಾನು. ಸೊ ಅದಕ್ಕೆ ಆ ಕ್ಲಾಸಸ್ ಆಕ್ಸೆಸ್ ಇರಲ್ಲ ಆ ಟೀಚರ್ಗೆ, ಆ ಮ್ಯಾಪಿಂಗ್ ಇರುತ್ತೆ ಟೀಚರ್ಸ್ ಗೆ. ಓನ್ಲಿ ಅಡ್ಮಿನ್ ಇಂದ ಲಾಗಿನ್ ಆದ್ರೆ ಮಾತ್ರ ನಿಮ್ಗೆ ಎಲ್ಲಾ ಕ್ಲಾಸ್ ಒಟ್ಟಿಗೆ ತೋರಿಸುತ್ತೆ, ಇಲ್ಲ ಅಂತಂದ್ರೆ ತೋರಿಸಲ್ಲ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಡಿಸ್ಕ್ರಿಪ್ಷನ್, ಡಿಸ್ಕ್ರಿಪ್ಷನ್ ಅಲ್ಲಿ ಲೈಕ್ ಚಾಪ್ಟರ್, ಲೈಕ್ ನಿಮ್ಗೆ ಟಾಪಿಕ್ ಚಾಪ್ಟರ್ ಒನ್ ಅಥವಾ ಚಾಪ್ಟರ್ ತ್ರೀ ಆರ್ ಫೋರ್, ಆಮೇಲೆ ನಿಮ್ಗೆ ಇಲ್ಲಿ ಕ್ಲಾಸ್ ಡೇಟ್ ಅಂದ್ರೆ ನಿಮ್ಗೆ ಯಾವ ಡೇಟ್ಗೆ ನಿಮ್ದು ಕ್ಲಾಸ್ ಇದೆ ಅಂತ ಆಸ್ ಪರ್ ಟೈಮ್ ಟೇಬಲ್. ಈಗ ನನಗೆ ನಾಳೆ ಕ್ಲಾಸ್ ಇದೆ, ಸೊ ನಾನು ನಾಳೆ ಸೆಲೆಕ್ಟ್ ಮಾಡಿದೀನಿ. ನೆಕ್ಸ್ಟ್ ರಿಪೀಟ್ ದಿಸ್ ಕ್ಲಾಸ್ ಆನ್ ಎವ್ರಿ ವೀಕ್ ಆನ್ ಥರ್ಸ್ಡೇ, ನಾನು ಇದನ್ನ ಓಕೆ ಮಾಡಿದಾಗ ನನಗೆ ರಿಪೀಟ್ ಟಿಲ್ ವಾಟ್ ಡೇಟ್ ಅಂತ ಬರುತ್ತೆ. ಸೊ ನಾನು ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಅಂದ್ರೆ ಪೂರ್ತಿ ಮಂತ್ಗೆ ನೀವು ರೆಕಾರ್ಡ್ ಮಾಡಿ ಇಟ್ಕೋಬಹುದು ಆ ಕ್ಲಾಸ್ನ. ಈಗ ನೋಡಿ, ಆಸ್ ಅ ಟೀಚರ್ ಎವ್ರಿ ಟ್ಯೂಸ್ಡೇ ಅವರಿಗೆ ಸೇಮ್ ಟೈಮಿಗೆ ಕ್ಲಾಸ್ ಇರುತ್ತೆ ಆಸ್ ಪರ್ ದ ಟೈಮ್ ಟೇಬಲ್. ಮೇ ಬಿ ಇನ್ ಬಿಟ್ವೀನ್ ಯಾವ್ದಾದ್ರು ಕ್ಯಾನ್ಸಲ್ ಆದ್ರೆ ಆಗ್ಬಹುದು, ಬಿಟ್ರೆ ಅವರಿಗೆ ಆ ಟೈಮ್ ಟೇಬಲ್ ಪ್ರಕಾರನೇ ಕ್ಲಾಸ್ ಇರುತ್ತೆ ಇಡೀ ಫುಲ್ ಮಂತ್. ಈಗ ನಾನೇನ್ ಮಾಡ್ತೀನಿ, ಥರ್ಡ್ ಸೆಲೆಕ್ಟ್ ಮಾಡಿದೀನಿ ಅಪ್ ಟು 24 ತನಕ, ದಟ್ ಈಸ್ 10th 17th ಮತ್ತೆ 24 ಎಲ್ಲಾ ದಿನಾನು ಅವ್ರಿಗೆ ರೆಕಾರ್ ಆಗಿರುತ್ತೆ ಕ್ಲಾಸ್, ಕ್ಯಾಲೆಂಡರ್ ಅಲ್ಲಿ ಸೇವ್ ಆಗಿರುತ್ತೆ. ನಾನು ಇದನ್ನ ಓಕೆ ಅಂತ ಮಾಡಿದಾಗ ಟಿಲ್ ರಿಪೀಟ್ ಟಿಲ್ 24th of June, ಆಮೇಲೆ ನಿಮ್ದು ಯಾವ ಯಾವ ಟೈಮಿಗೆ ಸ್ಟಾರ್ಟ್ ಆಗುತ್ತೆ, ಲೆಟ್ಸ್ ಟೇಕ್ ನಿಮ್ದು 2:00 ಸ್ಟಾರ್ಟ್ ಆಗುತ್ತೆ ಅಂದ್ರೆ 2:00 ಟೈಮ್. ಆಮೇಲೆ ಡ್ಯೂರೇಷನ್ ಆಫ್ ದ ಕ್ಲಾಸಸ್ ಮ್ಯಾಕ್ಸಿಮಮ್ ನಿಮಗೆ 40 minutes ಅಲ್ಲಿ ಇರುತ್ತೆ, ಲೈಕ್ ಝೂಮ್ ಅಲ್ಲಿ ನಾರ್ಮಲ್ ಆಗಿ 40 minutes ಇದ್ದಂಗೆ. ಆಮೇಲೆ ಅಲ್ಲಿ ನೋಟಿಫೈ ಬಿಫೋರ್, ನೋಟಿಫೈ ಬಿಫೋರ್ ಅಂತಂದ್ರೆ ಕ್ಲಾಸ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ 10 minutes ಅಥವಾ 20 minutes ನೀವು ಯಾವ ತರ ಸೆಟ್ ಮಾಡ್ತೀರಾ ಆ ತರ, ನೀವು 10 minutes ಸೆಟ್ ಮಾಡಿದ್ರೆ 10 minutes ಮುಂಚೆ ರಿಮೈಂಡರ್ ಹೋಗುತ್ತೆ, ಆಟೋಮೇಟೆಡ್ ರಿಮೈಂಡರ್ ಸ್ಟೂಡೆಂಟ್ಸ್ಗೆ ಮತ್ತೆ ಟೀಚರ್ಗೆ ಎರಡಿಬ್ರಿಗೂ ಹೋಗುತ್ತೆ. ನನಗೆ 10 minutes ಅಂತ ಕೊಟ್ರೆ 150 ಒಂದ್ ಮೆಸೇಜ್ ಹೋಗುತ್ತೆ, ಅಥವಾ ನಾನು 20 minutes ಕೊಟ್ರೆ 140 ಒಂದ್ ಮೆಸೇಜ್ ಹೋಗುತ್ತೆ ರಿಮೈಂಡರ್ ಮೆಸೇಜ್. ಅದಾದ್ಮೇಲೆ ನೀವು ಇಲ್ಲಿ ಕ್ರಿಯೇಟ್ ಅ ಕ್ಲಾಸ್ ಅಂತ ಮಾಡ್ಕೋಬೇಕು, ಟೀಚರ್ ಇದು ಮಾಡ್ಕೋಬೇಕಾಗಿರೋದು. ಇಲ್ಲ ಆಡ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು, ನಾಳೆಗೆ 2:00 ಕನ್ನಡ ಕ್ಲಾಸ್ ಆಡ್ ಆಗಿದೆ ಇಲ್ಲಿ ಥರ್ಸ್ಡೇ 3 June 3rd. ಮತ್ತೆ ಇವತ್ತು ಯಾವ್ಯಾವ ಕ್ಲಾಸ್ ಇದೆ ಇಲ್ಲಿ ನೋಡ್ಬೋದು ನೀವು, ಸೈನ್ಸ್ 10:00 ಇದೆ, ಇಂಗ್ಲಿಷ್ 1 PM ಇದೆ, ಇಂಗ್ಲಿಷ್ ಇನ್ನೊಂದಿದೆ 2:30 PM ಗೆ, ಇದೆಲ್ಲ ಕ್ಲಾಸ್. ಇನ್ ಬಿಟ್ವೀನ್ ಯಾವ್ದಾದ್ರು ಕ್ಲಾಸ್ ಏನಾದ್ರೂ ಡಿಲೀಟ್ ಆಯ್ತು, ಅಥವಾ ಡಿಲೀಟ್ ಅಂದ್ರೆ ಕ್ಯಾನ್ಸಲ್ ಆಯ್ತು, ಅವ್ರಿಗೆ ತಗೊಳಕ್ ಆಗಲ್ಲ, ಮೇ ಬಿ ಬಿಕಾಸ್ ಆಫ್ ಸಮ್ ಎಮರ್ಜೆನ್ಸಿ ಆರ್ ಎನಿ ಅದರ್ ರೀಸನ್, ಅವ್ರಿಗೇನಾದ್ರು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ, ಈಗ ನೋಡಿ ನಾಳೆ ನಂಗೆ ಇಂಗ್ಲಿಷ್ 12:00 ಕ್ಲಾಸ್ ಇದೆ, ಅದನ್ನ ನಾನು ಕ್ಯಾನ್ಸಲ್ ಮಾಡ್ಬೇಕು. ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ, ಇಲ್ಲಿ ಬರುತ್ತೆ ಆರ್ ಯು ಶೋರ್ ವಾಂಟ್ ಟು ಕ್ಯಾನ್ಸಲ್ ದಿಸ್ ಕ್ಲಾಸ್, ಯೆಸ್, ಇದಲ್ಲಿ ರಿಮೂವ್ ಆಯ್ತು, ನಾಳೆ ಯಾವ್ದು ಕ್ಲಾಸಸ್ ಇಲ್ಲ ಈಗ. ಸೊ ಅದು ನೀವು ಇಲ್ಲಿ ರಿಮೂವ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಸ್ಟೂಡೆಂಟ್ ಇದರಿಂದನು ಡಿಲೀಟ್ ಆಗುತ್ತೆ, ಅವ್ರಿಗೆ ಗೊತ್ತಾಗತ್ತೆ ಈ ಕ್ಲಾಸ್ ಡಿಲೀಟ್ ಆಗಿದೆ ಅಂತ, ಕ್ಯಾನ್ಸಲ್ ಆಗಿದೆ ಅಂತ. ಸೊ ಇಲ್ಲಿ ನೀವು ಎಲ್ಲ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹೋಗುತ್ತೆ, ಆನ್ಲೈನ್ ಕ್ಲಾಸ್ ಕನ್ನಡ ಈ ಶೆಡ್ಯೂಲ್ ಆನ್ ಥರ್ಸ್ಡೇ 3 2021 2 PM ಅಂತ, ಇಲ್ಲಿ ಜಾಯಿನ್ ನೌ ಅಂತ ಇದೆ, ಆ ಜಾಯಿನ್ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಝೂಮ್ ಅಲ್ಲಿ ಓಪನ್ ಆಗುತ್ತೆ. ಮತ್ತೆ ಈ ಕ್ಲಾಸ್ ನಿಮ್ಗೆ 5 minutes ಬಿಫೋರ್ ಶೆಡ್ಯೂಲ್ ಟೈಮ್ ಅಲ್ಲಿ ಮಾತ್ರ ಓಪನ್ ಆಗುತ್ತೆ, ಅದಕ್ಕಿಂತ ಮುಂಚೆ ಓಪನ್ ಆಗಲ್ಲ. ಇದು ನಾಳೆ 2:00 1:55 ಓಪನ್ ಆಗೋದು, ಅದಕ್ಕಿಂತ ಮುಂಚೆ ಓಪನೇ ಆಗಲ್ಲ, ಈವನ್ ಸ್ಟೂಡೆಂಟ್ಗೂ ಆಗಲ್ಲ ಟೀಚರ್ಗೂ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಕ್ಲಾಸ್ ತಗೊಂಡಾದ್ಮೇಲೆ ಟೀಚರ್ಗೆ ಅಥವಾ ಪ್ರಿನ್ಸಿಪಲ್ ಅಥವಾ ಅಡ್ಮಿನ್ಗೆ ನೀವು ಯಾರ್ಯಾರು ಆಬ್ಸೆಂಟ್ ಇದ್ದಾರೆ, ಮತ್ತೆ ನೀವು ಅಟೆಂಡೆನ್ಸ್ ತಗೋಬೇಕಂತಿಲ್ಲ, ಇಲ್ಲಿ ಆಬ್ಸೆಂಟ್ಸ್ ಆಟೋಮೆಟಿಕ್ ಆಗಿ ಇಲ್ಲಿ ಡಿಟೆಕ್ಟ್ ಆಗುತ್ತೆ ಯಾರು ಆಬ್ಸೆಂಟ್ ಇದಾರೆ ಅಂತ, ಡಿಪೆಂಡ್ಸ್ ಅಪಾನ್ ಇಲ್ಲಿ ಯಾರು ಜಾಯಿನ್ ಆಗ್ತಾ ಇದ್ರೆ ಅದ್ರ ಮೇಲೆ. ಸೊ ಅವರಿಗೆ ಆಟೋಮೆಟಿಕ್ ಆಗಿ ಅಟೆಂಡೆನ್ಸ್ ಬರುತ್ತೆ, ಅಟ್ ದ ಎಂಡ್ ಆಫ್ ದ ಕ್ಲಾಸಸ್ ನೀವು ಯಾರ್ಯಾರು ಸ್ಟೂಡೆಂಟ್ ಆಬ್ಸೆಂಟ್ ಇದಾರೆ ನೀವು ನೋಡ್ಕೋಬಹುದು. ಮತ್ತೆ ಆಸ್ ಅ ಮ್ಯಾನೇಜ್ಮೆಂಟ್ ಅಥವಾ ಆಸ್ ಅ ಪ್ರಿನ್ಸಿಪಲ್ ಅವರ್ ಅಡ್ಮಿನ್ಗೆ ನಿಮ್ಗೆ ರಿಪೋರ್ಟ್ ತೆಗಿಬೇಕು ಇಡೀ ಮಂತ್ದು, ಯಾರ್ಯಾರು ಜಾಯಿನ್ ಆಗಿದ್ದಾರೆ, ಮತ್ತೆ ಆ ಪರ್ಟಿಕ್ಯುಲರ್ ಟೀಚರ್ ಎಷ್ಟು ಕ್ಲಾಸ್ ತಗೊಂಡಿದ್ದಾರೆ ದಿನಕ್ಕೆ, ಅಥವಾ ಕಂಪ್ಲೀಟ್ ಮಂತ್ ಅಲ್ಲಿ ಎಷ್ಟು ಕ್ಲಾಸ್ ಅಂದ್ರೆ ಎಷ್ಟು ಕ್ಲಾಸ್ ಕಂಡಕ್ಟ್ ಮಾಡಿದ್ದಾರೆ, ಆ ರಿಪೋರ್ಟ್ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಆ ಆಪ್ಷನ್ಸ್ ಇದೆ, ಬಟ್ ನಿಮ್ಗೆ ನಾರ್ಮಲ್ ಝೂಮ್ ಅಲ್ಲಿ ಆಪ್ಷನ್ ಸಿಗಲ್ಲ, ಯಾಕಂತಂದ್ರೆ ನೀವು ಹಿಸ್ಟ್ರಿ ಅದೆಲ್ಲ ಏನು ಸಿಗಲ್ಲ, ಏನಾಗಿದೆ ಯಾರು ಏನ್ ಮಾಡ್ತಾ ಇದಾರೆ ಏನ್ ಕ್ಲಾಸ್ ನಡೀತಾ ಇದೆ, ಮತ್ತೆ ಅದರಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಆಬ್ಸೆಂಟ್ ಇದ್ರು ಅಂಟಿನಲ್ಲೇ ನೀವು ಮ್ಯಾನ್ಯುವಲ್ ಮಾಡೋ ತನಕ ನೀವು ಯಾವ್ದೇ ತರ ನಿಮ್ಗೆ ರಿಪೋರ್ಟ್ ಸಿಗಲ್ಲ. ಇಲ್ಲಿ ನಿಮ್ಗೆ ಏನು ಮ್ಯಾನ್ಯುವಲ್ ಏನು ಆಪ್ಷನ್ ಇಲ್ಲ, ಟೀಚರ್ಗೆ ಜಸ್ಟ್ ಕ್ಲಾಸ್ ತಗೊಳ್ಳೋದಷ್ಟೇ. ಸೊ ಅಟೆಂಡೆನ್ಸ್ ಅವ್ರು ಟೈಮ್ ವೇಸ್ಟ್ ಮಾಡ್ಬೇಕಂತೂ ಇಲ್ಲ,
ಡೈರೆಕ್ಟ್ ಆಗಿ ನೀವು ಕ್ಲಾಸ್ ತಗೊಳಕ್ ಸ್ಟಾರ್ಟ್ ಮಾಡಬಹುದು. ಸ್ಟೂಡೆಂಟ್ ಜಾಯ್ನ್ ಆಗ್ತಾರೆ, ಯಾರು ಬಂದಿಲ್ಲ ಅವ್ರು ಅಬ್ಸೆಂಟ್ ಮಾರ್ಕ್ ಹಾಕ್ತಾರೆ. ಓಕೆ, ಅಷ್ಟೇ. ಸೊ ಇದು ಆನ್ಲೈನ್ ಕ್ಲಾಸ್ ಗೊತ್ತಾಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ನಾನು ನಿಮ್ಗೆ ಇದ್ರ ಬಗ್ಗೆ ತೋರಿಸ್ತೀನಿ. ಈಗ ಪೇಮೆಂಟ್ಸ್ ಬಗ್ಗೆ, ಆನ್ಲೈನ್ ಪೇಮೆಂಟ್ ಇದು ಸಿಂಪಲ್ ಆಗಿದೆ, ಅದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಅಡಾಪ್ಟ್ ಮಾಡ್ಕೋಬಹುದು. ಲೈಕ್ ಪೇಮೆಂಟ್ ಗೇಟ್ ವೇದಲ್ಲಿ ಅಂದ್ರೆ ಪ್ಯಾರೆಂಟ್ಸ್ ಏನಾದ್ರೂ ಆನ್ಲೈನ್ ಪೇಮೆಂಟ್ ಏನಾದ್ರು ಮಾಡ್ತಾರೆ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಕೋಬಹುದು, ವಿಚ್ ಇಸ್ ಫ್ರಮ್ ನೆಟ್ ಪೇ, ಲೈಕ್ ನೆಟ್ ಬ್ಯಾಂಕಿಂಗ್ ಅಥವಾ ಇದರಲ್ಲಿ ಪೇಟಿಎಂ, ಗೂಗಲ್ ಪೇ, ಅದ್ರಲ್ಲಿ ಏನಾದ್ರು ಮಾಡೋದಿದ್ರೆ ಅವ್ರು ಡೈರೆಕ್ಟ್ ಆಗಿ ಇದು ಕನೆಕ್ಟ್ ಆಗಿರುತ್ತೆ ನಿಮ್ಮ ಅಕೌಂಟಿಗೆ, ಅದಲ್ಲಿ ಮಾಡ್ಕೋಬಹುದು. ಜಸ್ಟ್ ಲೈಕ್ ನೀವು ಬೇರೆ ಆಪ್ ಪೇಮೆಂಟ್ ಮಾಡ್ತಿರಲ್ಲ ಅದೇ ತರನೇ. ಇನ್ನೊಂದ್ ಏನಂತಂದ್ರೆ, ಸ್ಕೂಲ್ ಫೀಸ್ ಏನ್ ಸರ್? ಸ್ಕೂಲ್ ಸ್ಕೂಲ್ ಫೀಸ್ ಸರ್, ಸ್ಕೂಲ್ ಫೀಸ್. ಓಕೆ 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 ಓಕೆ. ಸ್ಕೂಲ್ ಫೀಸ್ ನೀವು ತಗೋಬಹುದು ಅಥವಾ ನಿಮ್ಗೆ ಸಪರೇಟ್ ಆಗಿ ಅಪಾರ್ಟ್ ಫ್ರಮ್ ಸ್ಕೂಲ್ ಫೀಸ್, ಯಾವ್ದೋ ಒಂದು ಆನ್ಯುವಲ್ ಡೇ ಫೀಸ್ ಇದೆ ಅಥವಾ ಬೇರೆ ಫೀಸ್ ಇದೆ, ನೀವು ಇದನ್ನ ಅಮೌಂಟ್ ಅನ್ನ ಜನರೇಟ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ 1000 rupees ಆನ್ಯುವಲ್ ಡೇ ಫಂಕ್ಷನ್ ಗೆ ಫೀಸ್ ಇದೆ ಅಂದ್ರೆ, ನೀವು ಅದನ್ನ ಜನರೇಟ್ ಮಾಡಿ, ಅಂದ್ರೆ ಲಿಂಕ್ ನ ಜನರೇಟ್ ಮಾಡಿ ಸ್ಟೂಡೆಂಟ್ಸ್ ಕಳಿಸ್ಬೋದು ಇಲ್ಲಿ. ಸೊ ಅವರು ಪೇ ಮಾಡಬಹುದು ಆನ್ಲೈನ್. ಓಕೆ, ಅಪಾರ್ಟ್ ಫ್ರಮ್ ಸ್ಕೂಲ್ ಫೀಸು ಕಟ್ಟಬಹುದು. ಅಂದ್ರೆ ನೀವು ಏನಾದ್ರು ಜನರೇಟ್ ಮಾಡಿ ಸಪರೇಟ್ ಆಗಿ ಏನಾದ್ರು ಕಲೆಕ್ಟ್ ಮಾಡ್ತೀರಾ ಅಂತಂದ್ರೆ ಅದನ್ನು ಕಲೆಕ್ಟ್ ಮಾಡಬಹುದು ಆನ್ಲೈನ್ ಆಗಿ. ಓಕೆ ಸರ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಯುಲೋ ಸ್ಪೀಕ್ ಅಂತ. ಸೊ ಯುಲೋ ಸ್ಪೀಕ್ ಅಲ್ಲಿ ಇಲ್ಲಿ ನಿಮ್ದು ಸ್ಕೂಲ್ದು ಅಥವಾ ಟೀಚರ್ದು ಇನ್ವಾಲ್ವ್ಮೆಂಟ್ ಇರಲ್ಲ, ಸ್ಕೂಲ್ದು ಇರುತ್ತೆ, ಟೀಚರ್ ಇನ್ವಾಲ್ವ್ಮೆಂಟ್ ಇರಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವೀಕ್ಲಿ ಟ್ವೈಸ್ ಅಂದ್ರೆ ವೀಕ್ಲಿ ಎರಡು ಸಲ, ಎರಡು ದಿನ ಒಂದು ಇಂಗ್ಲಿಷ್ ಎಕ್ಸಸೈಸ್ ಹೋಗುತ್ತೆ ಸ್ಟೂಡೆಂಟ್ಸ್ ಗೆ. ಡಿಪೆಂಡ್ಸ್ ಅಪಾನ್ ಗ್ರೇಡ್, ಫ್ರಮ್ ಫಸ್ಟ್ ಗ್ರೇಡ್ 1 to grade 8 ತನಕ ಇದೆ, ಗ್ರೇಡ್ 9 to 10 ಗೆ ಇಲ್ಲ. ಫ್ರಮ್ ಗ್ರೇಡ್ 1 to grade 8 ತನಕ ಅವ್ರಿಗೆ ಡೂ ಹೋಮ್ವರ್ಕ್ ಅಂತ ಒಂದು ಆಪ್ಷನ್ಸ್ ಹೋಗುತ್ತೆ. ಸೊ ಅಂದ್ರೆ ಒಂದು ಮೆಸೇಜ್ ಅಂದ್ರೆ ಯುಲೋ ಆಪ್ ಅಲ್ಲೇ ವಿತ್ ದ ನೇಮ್ ಆಫ್ ಸ್ಕೂಲ್, ನೀವು ಓಪನ್ ಮಾಡಿದ ತಕ್ಷಣ ನಿಮ್ಗೊಂದು ಕ್ವಶನ್ಸ್ ಇರುತ್ತೆ, ಅಂದ್ರೆ ಲೆವೆಲ್ಸ್ ಇರುತ್ತೆ, ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಆತರ. ಫಾರ್ ಎಕ್ಸಾಂಪಲ್, ಈಗ ನಾನು 8th ಲೆವೆಲ್ ಓಪನ್ ಮಾಡಿದ್ರೆ ನನ್ಗೆ ಇಲ್ಲಿ ಕೈಂಡ್ ಅಂದ್ರೆ ಇಂಗ್ಲಿಷ್ ಮೇಲೆ ಸೌಂಡ್ ಬೇಸಿಸ್ ಮೇಲೆ ಒಂದು ಕ್ವಶನ್ ಇರುತ್ತೆ, ಅಂದ್ರೆ ಸೌಂಡ್ ಡಿಟೆಕ್ಷನ್, ನೀವು ಏನ್ ಲಿಸನ್ ಮಾಡಿದಿರಾ ಮತ್ತೆ ನಿಮ್ಗೆ ಏನ್ ಲಿಸನ್ ಮಾಡಿದ್ನ, ಏನ್ನ ನೀವು ಏನ್ ಲಿಸನ್ ಮಾಡಿದಿರ ಅದನ್ನ ನೀವು ಅಲ್ಲಿ ಶೋ ಮಾಡ್ಬೇಕು. ಈಗ ನಾನು ಸ್ಟಾರ್ಟ್ ಕ್ವಿಜ್ ಅಂತ ಹೋಗ್ತೀನಿ, ಇಲ್ಲಿ ನೋಡಿ, ಈಗ ಸೌಂಡ್ ಬರ್ತಾ ಇದೆ ಇಲ್ಲಿ ಬೇಸಿಸ್ ಮೇಲೆ. ಈಗ ನಾನು ಇದನ್ನ ಓಪನ್ ಮಾಡಿದ್ರೆ ಬ್ರಿಂಗ್ ಅಂತ ಬಂತು, ಇದನ್ನ ಮ್ಯಾಚ್ ಮಾಡ್ಬೇಕು. ಏನ್ ಲಿಸನ್ ಮಾಡ್ತೀರಾ ಅದನ್ನ ಮ್ಯಾಚ್ ಮಾಡ್ಬೇಕು. ಅಕಸ್ ಬ್ರಿಕ್ ಅಂತ ಬರ್ತಾ ಇದೆ, ನಾನೀಗ ಅದನ್ನ ಟ್ವೈಸ್ ನ ಮ್ಯಾಚ್ ಮಾಡಿದ್ರೆ ತಗೊಳಲ್ಲ. ಓಕೆ, ಬ್ರಿಕ್. ನಿಮ್ಗೆ ಬೇರೆ ಬೇರೆ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ, ಅಂದ್ರೆ ನಾಟ್ ಓನ್ಲಿ ಅಬೌಟ್ ಸೌಂಡ್ಸ್. ಈಗ ನೆಕ್ಸ್ಟ್ ಇದು ಲಿಸನ್, ಟ್ಯಾಪ್ ದ ಹಿಯರ್, ಟ್ಯಾಪ್ ದ ವರ್ಡ್ ದಟ್ ಯು ಹಿಯರ್, ಕ್ರಾಸ್ ಕ್ರಾಸ್. ನಾನು ರಾಂಗ್ ಆಗಿ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಡಿಟೆಕ್ಟ್ ಆಗುತ್ತೆ ಇದು ನೀವು ರಾಂಗ್ ಮಾಡಿದ್ರೆ ಇದು ಕರೆಕ್ಟ್ ಆನ್ಸರ್ ಅಂತ. ಓಕೆ, ಆಮೇಲೆ ಕಂಟಿನ್ಯೂ ಅಂತ ಹೋದಾಗ ಇದು ಪಿಕ್ಚರ್ ಬರುತ್ತೆ, ನೀವು ಏನು ಬೌಲ್ ಆಫ್ ಕಾಲಿಫ್ಲವರ್ ಕರಿ, ಕರೆಕ್ಟ್. ನೆಕ್ಸ್ಟ್ ನಿಮ್ಗೆ ಇದು ನೋಡಿ, ರೆಸಿಪಿ ಆಫ್ ಕಪ್ ಕೇಕ್, ಇದನ್ನ ನೀವು ರೀಡ್ ಔಟ್ ಮಾಡಬೇಕು, ವಿಚ್ ಇಸ್ ಲೈಕ್ ಸ್ಪೋಕನ್ ಸ್ಕಿಲ್. ರೆಸಿಪಿ ಆಫ್ ಕಪ್ ಕೇಕ್, ರೆಸಿಪಿ ಆಫ್ ಕಪ್ ಕೇಕ್, ನಾನು ಏನ್ ಮಾಡ್ತೀನಿ ಈಗ ಕರೆಕ್ಟ್ ಆಗಿದೆ, ಆಸಮ್ ಅಂತ ಬಂತು. ಈಗ ನಾನು ನೆಕ್ಸ್ಟ್ ನೋಡ್ತೀನಿ, ಮತ್ತೆ ರೀಟ್ರೈ ಮಾಡ್ತೀನಿ. ರೆಸಿಪಿ ಆಫ್ ಕಪ್ ಕೇಕ್, ಗುಡ್ ಜಾಬ್, ಯು ಡಿಡ್ ವೆಲ್. ಅಗೇನ್ ನೀವು ಟ್ರೈ ಮಾಡಬಹುದು. ಇದರಲ್ಲಿ ನೀವೇನಾಗಿದೆ ಅಂದ್ರೆ ನೋಡಿ, ರೆಸಿಪಿ ಕರೆಕ್ಟ್ ಆಗಿದೆ, ಆಫ್ ಕಪ್ ಕೇಕ್ ಆಫ್ ಸ್ಪೆಲ್ ಔಟ್ ಆಗಿಲ್ಲ, ಅಂದ್ರೆ ನೀವು ಕರೆಕ್ಟ್ ಆಗಿ ಸ್ಪೆಲ್ ಮಾಡಿಲ್ಲ, ಅದು ನಿಮ್ಗೆ ಅಲ್ಲಿ ಆಫ್ ಅಂತ ಒಂದು ರೆಕಗ್ನೈಸ್ ಆಯ್ತು. ಅದೇ ತರ ನೆಕ್ಸ್ಟ್ ಕ್ವಶನ್ ಬರ್ತಾ ಹೋಗುತ್ತೆ, ಡಿಪೆಂಡ್ಸ್ ಅಪಾನ್. ಇದು ಸೌಂಡ್ ಕೆ ಬೇಸಿಸ್, ಸೌಂಡ್ ಬೇಸಿಸ್ ಅಲ್ಲಿ. ಈಗ ನಾನು ನೆಕ್ಸ್ಟ್ 10th ಲೆವೆಲ್ ಹೋದ್ರೆ ನನ್ಗೆ ಬೇರೆ ಬೇರೆ ರಿಕ್ವೆಸ್ಟ್ ಬೇಸಿಸ್ ಮೇಲೆ. ಈಗ ನಾನು ಸ್ಟಾರ್ಟ್ ದ ಕ್ವಿಜ್ ಮಾಡ್ತೀನಿ, ಈಗ ನೋಡಿ, ಈಗ ಪೆನ್ಸಿಲ್ ಇದೆ, ಕ್ಯಾನ್ ಯು ಲೆಂಡ್ ಮಿ ಅ ಪೆನ್, ಬೇರೆ ಬೇರೆ ಇದೆ. ಈಗ ನಾನು ರಿಕ್ವೆಸ್ಟ್ ಮಾಡ್ಕೋಬೇಕು, ಪೆನ್ಸಿಲ್ ಆಲ್ರೆಡಿ ಇದೆ, ಕ್ಯಾನ್ ಯು ಲೆಂಡ್ ಮಿ ಅ ಪೆನ್ಸಿಲ್. ಕರೆಕ್ಟ್ ಇದ್ರೆ ಕರೆಕ್ಟ್ ಬರುತ್ತೆ. ಈಗ ನೆಕ್ಸ್ಟ್ ಬರುತ್ತೆ ನೋಡಿ, ಕ್ಯಾನ್ ಯು ಹೆಲ್ಪ್ ಮೀ ಡ್ರಾ, ನಾನು ರಾಂಗ್ ಆಗಿದೆ, ಕ್ಯಾನ್ ಯು ಹೆಲ್ಪ್ ಮೀ ಅ ಡ್ರಾ, ನಾನು ಕ್ವಶನ್ ಮಾರ್ಕ್ ಹಾಕಿಲ್ಲ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ತೋರಿಸ್ತಾ ಇದೆ. ಅದೇ ತರನೇ ನಿಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಬ್ಜೆಕ್ಟ್ ಮೇಲೆ ಬೇರೆ ಬೇರೆ ತರದ್ದು ಇಂಗ್ಲಿಷ್ ಮೇಲೆ, ಇಂಗ್ಲಿಷ್ ಗ್ರಾಮರ್ ಮೇಲೆ ಇರುತ್ತೆ, ಜಂಬ್ಲಿಂಗ್ ಆಫ್ ದ ವರ್ಡ್ಸ್ ಇರುತ್ತೆ, ಆಮೇಲೆ ಸೆಂಟೆನ್ಸ್ ಫಾರ್ಮಿಂಗು,
ಆಮೇಲೆ ಸೌಂಡ್ ಡಿಟೆಕ್ಷನ್, ಸ್ಪೋಕನ್ ಇಂಗ್ಲಿಷು, ಮತ್ತೆ ನಿಮ್ಗೆ ಸ್ಟೋರಿ ಅಂದ್ರೆ ಸ್ಟೋರಿ ಕೇಳಿಸ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿ ಇರುತ್ತೆ, ಅದನ್ನ ನಾನು ಕೇಳಿಸ್ಕೊಳ್ತೀನಿ, ಆಮೇಲೆ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಈಗ ನೋಡಿ ಸೌಂಡ್ ಬೇಸಿಸ್ ಮೇಲೆ, ಸ್ಟೋರಿ ಬೇಸಿಸ್ ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಇರುತ್ತೆ ಅಂತ. ಇದು ನೋಡಿ ಈಗ ಲಿಸ್ನಿಂಗ್, ಇದು ಫಸ್ಟ್ ನಿಮ್ಗೆ ಲಿಸನ್ ಅಂದ್ರೆ ಕ್ಯಾನ್ ಮಿಯಾ ಡಾನ್ಸ್, ಯೆಸ್ ಶಿ ಕ್ಯಾನ್ ಡಾನ್ಸ್, ನಿಮ್ಗೆ ಸ್ಟೋರೀಸ್ ಹೇಳ್ತಾ ಇದೆ, ಲಿಸನ್ ಮಾಡ್ಕೋಬೇಕು ಫಸ್ಟ್. ಕ್ಯಾನ್ ರೀನಾ ಡಾನ್ಸ್, ಅದರ ಮೇಲೆ ನಿಮ್ಗೆ ಇಲ್ಲಿ ಕ್ವೆಶ್ಚನ್ಸ್ ಇರುತ್ತೆ, ಹೂ ಕ್ಯಾನ್ ಡಾನ್ಸ್, ರೀನಾ ಆರ್ ಮೀನಾ ಆರ್ ಮಿಯಾ. ಈಗ ನಾನು ರಾಂಗ್ ಆಗಿ ಸೆಲೆಕ್ಟ್ ಮಾಡಿದ್ರೆ ರಾಂಗ್, ಮಿಯಾ ಅಂತ ಬರುತ್ತೆ. ಅಂದ್ರೆ ನಿಮ್ಗೆ ಲಿಸ್ನಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಇದ್ರ ಮೇಲೆ. ಓಕೆ, ಫಸ್ಟ್ ಲಿಸ್ನಿಂಗ್ ಆಮೇಲೆ ಅದ್ರ ಮೇಲೆ ಕ್ವೆಶ್ಚನ್ಸ್. ಡಿಪೆಂಡ್ಸ್ ಅಪಾನ್ ಅವ್ರು ಯಾವ ತರ ಅಂದ್ರೆ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಅವ್ರು ಕ್ರಾಸ್ ಮಾಡ್ತಾ ಬರ್ತಿದ್ದಂಗೆ ಒಂದೊಂದಾಗಿ ಒಂದೊಂದಾಗಿ ಓಪನ್ ಆಗುತ್ತೆ ಇದು. ಈಗ ನೋಡಿ ಎಲ್ಲ ಇದು ಓಪನ್ ಆಗಿದೆ, ನೆಕ್ಸ್ಟ್ ಲೆವೆಲ್ಸ್ ಹೋಗಿದೆ ಇದು. ಈಗ ಇದು 7 ಲೆವೆಲ್ ತನಕ ಇದೆ, 7 ಲೆವೆಲ್ ಕ್ರಾಸ್ ಆಗಿದ ತಕ್ಷಣ 8 ಲೆವೆಲ್ ಬರುತ್ತೆ. ಇದು ಬೇರೆ ಟೈಪ್ಸ್ ಅಂದ್ರೆ ಇದ್ರಲ್ಲಿ ಇರೋದೆ ಸೇಮ್ ಆಗಲ್ಲ, ಬೇರೆದ್ ಬರುತ್ತೆ. ಆ ಕ್ಲಾಸಿಕ್ ತಕ್ಕನಾಗ ಅದು ಏನ್ ಬರಬೇಕು ಅದು ಆ ತರ ಚೇಂಜಸ್. ಹೌದು ಹೌದು, ಆ ಕ್ಲಾಸಿಕ್ ತಕ್ಕನಾಗೆ ಅವ್ರದ್ದು ಏಜ್ ಗ್ರೂಪ್ ತಕ್ಕನಂಗೆ ಕ್ವಶನ್ಸ್ ಇರುತ್ತೆ ಅವ್ರಿಗೆ ಯಾವ ತರ ಸಿಲೆಬಸ್ ಮೇಲೆ ಅಂದ್ರೆ. ಇದನ್ನ ನಾವು ಇದನ್ನ ಐ ಐ ಟಿ ಅವರು ಮಾಡಿದ್ದಾರೆ, ಐ ಐ ಟಿ ಐ ಐ ಎಂ ಅವರು ಪ್ರಿಪೇರ್ ಮಾಡಿದ್ದಾರೆ, ವಿಚ್ ಇಸ್ ಅವರು ರಿಸೋರ್ಸ್ ಮಾಡಿ ಇದನ್ನ ಹಾಕಿರೋದು. ವಿಚ್ ಇಸ್ ಲೈಕ್ ಡಿಪೆಂಡ್ಸ್ ಅಪಾನ್ ಅವ್ರದ್ದು ಮೈಂಡ್ ಸೆಟ್ ಅಥವಾ ಡಿಪೆಂಡ್ಸ್ ಅಪಾನ್ ಏಜ್ ಗ್ರೂಪ್ ಮೇಲೆ. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ತೋರಿಸ್ತಾ ಇರೋದು. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಫ್ಯೂಸ್ ಅಂತ ಆಪ್ಷನ್ಸ್ ಇದೆ. ಅದೇ ನಾನು ಹೇಳಿದ್ನಲ್ಲ ನಿಮ್ಗೆ, ಫ್ಯೂಸ್ ಅಲ್ಲಿ ನಮ್ದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೈವ್ ಹಾಬಿ ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ, ವಿಚ್ ಇಸ್ ಫ್ರಮ್ ದ ಕಂಪನಿ ಸೈಡ್. ನಿಮ್ಗೆ ಇಲ್ಲಿ ಓಪನ್ ಮಾಡಿದ ತಕ್ಷಣ ಫ್ಯೂಸ್, ನಿಮ್ಗೆ ಇಲ್ಲಿ ಕ್ವಶನ್ಸ್ ಇರುತ್ತೆ, ಕ್ವಶನ್ಸ್ ಅಲ್ಲ ಸಾರಿ, ಲೈವ್ ಫ್ರೀ ಕ್ಲಾಸಸ್ ಅಂತ ಇದೆ. ಈಗ ನಾನು ವ್ಯೂ ಅಂತ ಹೋದ್ರೆ ನಿಮ್ಗೆಲ್ಲ ಲೈವ್ ಫ್ರೀ ಕ್ಲಾಸಸ್ ಬರುತ್ತೆ. ಇನ್ನು ನೋಡಿ ಈಗ ಟ್ಯಾಲೆಂಟ್ಸ್ ಅಂಡ್ ಟ್ಯಾಲೆಂಟ್ ಅಂಟ ಅಂದ್ರೆ ಡ್ಯಾನ್ಸ್ ಟ್ಯಾಲೆಂಟ್ ಅಂಟ. ಇದು ನಾನು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಡ್ಯಾನ್ಸ್ ಇದು ಅಂದ್ರೆ, ಗ್ರಾಬ್ ದ ಚಾನ್ಸ್ ಟು ವಿನ್ ಅ ಸ್ಕಾಲರ್ಶಿಪ್ ಫಾರ್ 5-day ಆನ್ಲೈನ್ ವರ್ಕ್ಶಾಪ್ ಫಿನಾಲೆ ವಿತ್ ಟೆರೆನ್ಸ್ ಲೋಯಿಸ್. ಅಂದ್ರೆ ಟೆರೆನ್ಸ್ ಲೋಯಿಸ್ ಅವ್ರ ಫೇಮಸ್ ಬಾಲಿವುಡ್ ಕೊರಿಯೋಗ್ರಾಫರ್. ಲೈಕ್ ನೀವು ಏನ್ ಮಾಡ್ಬೇಕು ಪಾರ್ಟಿಸಿಪೇಷನ್ ಮಾಡಕ್ಕೆ, ಮತ್ತೆ ಸೆಕೆಂಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ ಏನು, ವಿನ್ನಿಂಗ್ ಕ್ರೈಟೇರಿಯಾ ಏನು. ವಿನ್ನಿಂಗ್ ಕ್ರೈಟೇರಿಯಾ ಅಂದ್ರೆ ದ ಟಾಪ್ 10 ಸ್ಟೂಡೆಂಟ್ ವಿಲ್ ವಿತ್ ದ ಬೆಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇನ್ ದ 3 ವಿಡಿಯೋಸ್ ಸ್ಟ್ಯಾಂಡ್ ಎ ಚಾನ್ಸ್ ಟು ವಿನ್ ದ ಎಕ್ಸೈಟಿಂಗ್ ಅಪಾರ್ಚುನಿಟಿ ಅಂಡ್ ವಿಲ್ ಬಿ ಪರ್ಸನಲಿ ಸೆಲೆಕ್ಟೆಡ್ ಬೈ ಸೌಮ್ಯ ಮ್ಯಾಮ್. ಸೌಮ್ಯ ಮ್ಯಾಮ್ ಅಂದ್ರೆ ನಮ್ ಟೀಚರ್ ಹೆಸರು. ಅದ್ರ ಮೇಲೆ ಮಟೀರಿಯಲ್ ಏನೇನ್ ಬೇಕು ಅವ್ರಿಗೆ ರಿಕ್ವೈರ್ಡ್. ಇದು ಅಬೌಟ್ ಡ್ಯಾನ್ಸ್ ಕ್ಲಾಸಸ್, ಆಲ್ರೆಡಿ ಲೈವ್ ಆಗಿ ನಡೀತಾ ಇದೆ. ಈಗ ನೋಡಿ ಇಲ್ಲಿ ಜಾಯಿನ್ ನೌ ಅಂತ ಇದೆ, ನಾನು ಜಾಯಿನ್ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ ತುಂಬಾ ಇದೆ, ನಾನು ಡೆಮೋ ಇರೋದ್ರಿಂದ ನಾನು ಸಬ್ಮಿಟ್ ಮಾಡಿದೆ. ಇಲ್ಲಿ ಯೂಟ್ಯೂಬ್ ಲೈವ್ ನಡೀತಾ ಇದೆ ಆಲ್ರೆಡಿ, ನಾನು ಓಪನ್ ಮಾಡಿದ ತಕ್ಷಣ ಇವನ್ ನೀವು ಹೋಗಿ ಬಿಟ್ಟು ನೋಡಬಹುದು ಅಲ್ಲಿ. ಈಗ ಲೈವ್ ಓಪನ್ ಆಗಿದೆ ಇಲ್ಲಿ. ಓಕೆ, ಸೊ ಇನ್ನು ಸ್ಟಾರ್ಟ್ ಆಗೋ ರೇಂಜ್ ಅಲ್ಲಿ ಇದೆ, ಸ್ಟಾರ್ಟ್ ಆಗುತ್ತೆ ಅದು. ಅಂದ್ರೆ ಇದು 11 ಓ'ಕ್ಲಾಕ್ ಸ್ಟಾರ್ಟ್ ಆಗಿದೆ, ಸಾರಿ ಆಲ್ರೆಡಿ 12 ಓ'ಕ್ಲಾಕ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಇದು ನಿಮ್ಗೆ ಈ ತರ ಇರುತ್ತೆ ಆಪ್ಷನ್ಸ್. ಇನ್ನೊಂದ್ ಏನಂತಂದ್ರೆ ನಿಮ್ಗೆ ಇದರ ಜೊತೆಗೆ ನಿಮ್ಗೆ ಬೇರೆ ಬೇರೆ ತರದ್ದು ಸ್ಟೋರೀಸ್ ನೋಡಿ, ಇದು ಡ್ರಾ ಪೇಂಟಿಂಗ್ ಕ್ಲಾಸಸ್, ಆಮೇಲೆ ಇದು ಅಮೇಝಿಂಗ್ ಟೈಮ್ ಇನ್ ಆಸ್ಟ್ರೇಲಿಯಾ ಲೈಕ್ ಜನರಲ್ ನಾಲೆಜ್ ಕ್ವೆಶನ್ಸ್, ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಕ್ಲಾಸಸ್. ಏನ್ ಸರ್, ಎಕ್ಸ್ಟ್ರಾ ಆಕ್ಟಿವಿಟೀಸ್ ನೋಡ್ತಾರಲ್ಲ ಮಕ್ಳು, ಅದು ಕೂಡ ಎಂಟರ್ ಆಗ್ತಾ ಹೋಗುತ್ತೆ ಅದರಲ್ಲಿ. ಎಕ್ಸ್ಟ್ರಾ ಏನು ಸ್ಟೋರಿ ಟೆಲ್ಲಿಂಗ್ ಎಲ್ಲ ಇದೆಯಲ್ವಾ, ಇದು ಕೂಡ ಒಂದು ಮಾರ್ಕ್ಸ್ ಮಾನಿಟರ್ ಆಗುತ್ತೆ ಅದರಲ್ಲಿ, ಯಾವ ಸ್ಟೂಡೆಂಟ್ ಅಟೆಂಡ್ ಆಗಿದ್ದಾರೆ, ಯಾವ ಸ್ಟೂಡೆಂಟ್ ಅಟೆಂಡ್ ಆಗಿಲ್ಲ ಅಂತ. ಸರ್ ಇದು ಏನಾಗುತ್ತೆ ಅಂದ್ರೆ, ಇದು ನಾವು ಏನ್ ಕಂಡಕ್ಟ್ ಮಾಡ್ತಾ ಇದೀವಿ, ಆಲ್ಮೋಸ್ಟ್ ನಾವು 3000 ಸ್ಕೂಲ್ ಜೊತೆ ವರ್ಕ್ ಮಾಡ್ತಾ ಇದೀವಿ ಆಲ್ ಓವರ್ ಇಂಡಿಯಾ. ಇದಂದ್ರೆ ಎಲ್ಲರೂ ಇದೇ ಕ್ಲಾಸ್ ಅಲ್ಲಿ ಜಾಯಿನ್ ಆಗ್ತಾರೆ, ಅದು ಮಾನಿಟರ್ ಆಗುತ್ತೆ ನಿಮ್ಗೆ ಯಾರ್ಯಾರು ಜಾಯಿನ್ ಆಗ್ತಿದಾರ ಇಲ್ಲ ಅಂತ. ಬಟ್ ನಿಮ್ಗೆ ಆ ರಿಪೋರ್ಟ್ ಬೇಕು ಅಂತಂದ್ರೆ ನಾವು ತೆಗೆದು ಕೊಡ್ತೀವಿ ನಿಮ್ಗೆ. ಅಂದ್ರೆ ನೀವು ಏನಾದ್ರು ಕೇಳಿದ್ರೆ ನಾವು ಆ ರಿಪೋರ್ಟ್ ಯಾರ್ಯಾರು ಅಟೆಂಡ್ ಮಾಡ್ತಾ ಇದಾರೆ ಅಂತ, ಯಾರ್ಯಾರು ಮಾಡ್ತಾ ಇಲ್ಲ ಆ ರಿಪೋರ್ಟ್ ನಿಮ್ಗೆ ಸಿಗುತ್ತೆ. ಬಟ್ ನಿಮ್ದು ಅಡ್ಮಿಟ್ ಪ್ಯಾನಲ್ ಅಲ್ಲಿ ಸಿಗಲ್ಲ, ಬೇಕಂದ್ರೆ ನಾವು ತೆಗೆದು ಕೊಡ್ತೀವಿ ನಿಮ್ಗೆ. ಆಮೇಲೆ ಇಲ್ಲಿ ನೋಡಿ ಕ್ವಿಜಸ್ ಅಂತ ಆಪ್ಷನ್ಸ್ ಇದೆ, ಕ್ವಿಜಸ್ ಅಟೆಂಡ್ ಮಾಡಬಹುದು ಸ್ಕೂಲ್ಸ್, ಇದೆಲ್ಲ ಇನ್ಬಿಲ್ಟ್ ಆಗಿರುತ್ತೆ ಕ್ವಿಜಸ್. ಆಮೇಲೆ ನೆಕ್ಸ್ಟ್ ನಿಮ್ಗೆ ಗೇಮ್ಸ್ ಇದೆ ಆಪ್ಷನ್ಸ್, ವಿಚ್ ಇಸ್ ಲೈಕ್ ಮೈಂಡ್ ಗೇಮ್ಸ್ ಸ್ಟೂಡೆಂಟ್ಸ್ ಗೆ, ಮ್ಯಾಥ್ಸ್ ವರ್ಸಸ್ ಬ್ಯಾಟ್ ಆತರ. ಆಮೇಲೆ ಸ್ಟೋರೀಸ್ ಇದೆ, ಸ್ಟೋರೀಸ್ ಆನ್ ಮ್ಯಾಥ್ಸ್ ಅಥವಾ ಇದು ಆರ್ಟಿಕಲ್ಸ್ ಆನ್ ಮ್ಯಾಥ್ಸ್, ಜನರಲ್ ನಾಲೆಜ್, ಸರ್ಚ್ ದ ಕಲರ್ಸ್. ಈಗ ನಾನು ಇದನ್ನ ಓಪನ್ ಮಾಡ್ತೀನಿ, ಇಲ್ಲಿ ನಿಮ್ಗೆ ಈ ತರ ಬರುತ್ತೆ. ಬಂದ್ಮೇಲೆ ನಿಮ್ಗೆ ಇಲ್ಲಿ ಸರ್ಚ್ ದ ಕಲರ್ ಅಂತ ಇದೆ, ನಾನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಬರುತ್ತೆ ಫೈಂಡ್ ದ ಕಲರ್ಸ್ ಗಿವನ್ ಇನ್ ದ ಬಾಟಮ್ ಪಿಂಕ್. ನಾನು ಇದನ್ನ ಪಿಂಕ್ ನ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಈ
ನೀವು ಇಲ್ಲಿ ಹಿಂಟ್ ಅನ್ನ ತಗೋಬಹುದು. ಹಿಂಟ್ ಇಂದ ಇಲ್ಲಿ ಪಿ ಇದೆ, ಪಿ ಐ ಎನ್ ಕೆ ಪಿಂಕ್ ಇದೆ. ಸೊ ಆತರ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಬೇರೆ ಬೇರೆ ತರದ ಕ್ವಶನ್ಸ್ ಇದೆ, ಬೇರೆ ಬೇರೆ ತರ ಗೇಮ್ಸ್ ಇದೆ, ಎಲ್ಲ ಆಪ್ಷನ್ಸ್ ಇದ್ರಲ್ಲೇ ಇದೆ. ಇಟ್ಸ್ ಲೈಕ್ ನಿಮ್ ಕಂಟೆಂಟ್ ಇದ್ರಲ್ಲೇ ಇರುತ್ತೆ, ದರ್ ಇಸ್ ನೋ ಆಡ್, ನಥಿಂಗ್. ಇಲ್ಲ ಆಡ್ ಎಲ್ಲ ಏನು ಬರಲ್ಲ, ಯಾವುದೇ ತರದ ಆಡ್ಸ್ ಬರಲ್ಲ. ಆಲ್ ರಿಲೇಟೆಡ್ ಟು ಸ್ಟಡಿ ಮಟೀರಿಯಲ್ ಓನ್ಲಿ. ಅಂದ್ರೆ ನಿಮ್ಗೆ ಏನಿದೆ ಎಲ್ಲ ಸ್ಟಡಿ ಮಟೀರಿಯಲ್ ವಿಚ್ ಇಸ್ ಫ್ರಮ್ ಯುಲೋ. ಸೊ ಇದು ನಮ್ದು ಅಪ್ಲಿಕೇಶನ್ ಸರ್. ಓಕೆ, ಈಗ ಸ್ಟೂಡೆಂಟ್ ಏನಾದ್ರು ಕ್ವಶನ್ ಇದೆ? ಈಗ ಸ್ಟೂಡೆಂಟ್ಸ್ ಅನ್ನು ಆಡ್ ಮಾಡೋದು ಯಾವ ರೀತಿ ಸರ್? ಸ್ಟೂಡೆಂಟ್ ನ ಆಡ್ ಮಾಡೋದಿದ್ರೆ ವೆರಿ ಸಿಂಪಲ್ ಸರ್. ಏನಾಗುತ್ತೆ ಅಂದ್ರೆ ನಿಮ್ಗೆ ಇನಿಷಿಯಲ್ ಆಗಿ ನಾವೇ ಎಲ್ಲ ಆಡ್ ಮಾಡ್ಕೊಡ್ತೀವಿ. ನಿಮ್ಗೆ ಸ್ಟೂಡೆಂಟ್ಸ್ ನ ಆಡ್ ಮಾಡ್ಬೇಕಂತಂದ್ರೆ ನಿಮ್ಮ ಮೊಬೈಲ್ ಇಂದ, ಈಗ ನೀವು ವಾಟ್ಸ್ಆಪ್ ಅಲ್ಲಿ ಆಡ್ ಮಾಡ್ಬೇಕಂದ್ರೆ ಅವ್ರ ಮೊಬೈಲ್ ನಂಬರ್ ಅದೆಲ್ಲ ಸೇವ್ ಮಾಡ್ಕೋಬೇಕು ಅಲ್ವಾ. ಇಲ್ಲಿ ನಮ್ದು ಕ್ಲೌಡ್ ಬೇಸಿಸ್ ಅಲ್ಲಿ ಆಡ್ ಆಗುತ್ತೆ. ಅಂದ್ರೆ ನಾವು ಎಕ್ಸೆಲ್ ಶೀಟ್ ನ ಅಪ್ಲೋಡ್ ಮಾಡ್ತೀವಿ, ನಮ್ದು ಸರ್ವರ್ ಇದೆ, ಅದ್ರಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೊಂದು ಯೂಸರ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ನಿಮ್ದು ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲ ಸ್ಟೂಡೆಂಟ್ಸ್ಗೂ, ಮತ್ತೆ ಇನಿಷಿಯಲ್ ಆಗಿ ಸ್ಕೂಲ್ಗೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನಿಮ್ದು ಡಾಟಾ ಏನಿದೆ ಅದು ಅಪ್ಲೋಡ್ ಆಗುತ್ತೆ ಕ್ಲಾಸ್ ವೈಸ್. ಆಮೇಲೆ ನಿಮ್ಗೊಂದು ಟ್ರೈನಿಂಗ್ ಇರುತ್ತೆ ಆನ್ಲೈನ್, ಯಾವ್ದು ಟೀಚರ್ಗೆ ಮತ್ತೆ ಅಡ್ಮಿನ್ಗೆ ಸಪರೇಟ್ ಆಗಿ ಟ್ರೈನಿಂಗ್ ಇರುತ್ತೆ. ಸೊ ಆ ಟ್ರೈನಿಂಗ್ ಮುಗಿದ್ಮೇಲೆ ನೀವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಟೀಚರ್ಸ್ಗೆ ಯಾರು ಆನ್ಲೈನ್ ಟೀಚಿಂಗ್ ಆನ್ಲೈನ್ ಟ್ರೈನಿಂಗ್ ಯಾರು ಅಟೆಂಡ್ ಮಾಡ್ತಾರೆ, ವಿಚ್ ವಿಲ್ ಬಿ ಲೈಕ್ ಟೀಚರ್ಸ್ಗೆ 2 or 3 ಸೆಷನ್ಸ್ ಇರುತ್ತೆ. ಯಾರು ಕಂಪ್ಲೀಟ್ ಆಗಿ ಅಟೆಂಡ್ ಮಾಡ್ತಾರೆ ಟೀಚರ್ಸ್ ಟ್ರೈನಿಂಗ್, ಅವ್ರಿಗೊಂದು ಸರ್ಟಿಫಿಕೇಶನ್ ಇರುತ್ತೆ. ಲೈಕ್ ಡಿಜಿಟಲ್ ಟೀಚರ್ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಶನ್ ಕೊಡ್ತಾರೆ ಫ್ರಮ್ ಆಕ್ಸ್ಫರ್ಡ್ ಟೀಚಿಂಗ್ ಇನ್ಸ್ಟಿಟ್ಯೂಷನ್ ಇಂದ. ಸೊ ಆಮೇಲೆ ನೀವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಕೋಬಹುದು. ಸರ್, ಇವಾಗ ನನಗೆ ಈಗ ಫಸ್ಟ್ ಏನ್ ಬೇಕು ಅಂತ ಪ್ರೆಸೆಂಟ್, ಇವಾಗ ಒಂದು 2 months ಆದ್ಮೇಲೆ 10th ಎಕ್ಸಾಮ್ ಬರೀತಾರಲ್ಲ ಮಕ್ಕಳು, ಹೌದು, ಆ ಮಕ್ಕಳಿಗೆ ಮಾತ್ರ ನಾನು ತಗೋತೀನಿ. ಇವಾಗ ಈ ನೆಕ್ಸ್ಟ್ 7th ಇಂದ ಫರ್ದರ್ ನಮ್ಗೆ ಆಪ್ ಎಲ್ಲ ಯೂಸ್ ಮಾಡಾದ್ಮೇಲೆ ಫರ್ದರ್ ಬೇರೆ ಕ್ಲಾಸಸ್ ಕಂಟಿನ್ಯೂ ಮಾಡ್ಕೋತೀನಿ. ಸೊ ಈಗ ಆ ಕ್ಲಾಸ್ಗೆ ಎಷ್ಟಾಗುತ್ತೆ ಸರ್ ಪರ್ ಸ್ಟೂಡೆಂಟ್?